ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನಮ್ಮ ದೇಶದಲ್ಲಿ ಜೋಧರ ವಂಶ ಕೇವಲ ನೆನಪಾಗಿ ಉಳ್ಕೊಂಡ್ಬಿಟ್ಟಿದೆ. ಕೆಲ ವರ್ಷಗಳ ಹಿಂದೆ ಜೋಧರೆಲ್ಲರೂ ತಮ್ ತಮ್ ದೇಶಕ್ಕೆ ತೆರಳಿದ್ರು, ಆದ್ರೆ ರೆಬೊನಿಷ್ ಮಾತ್ರ ಇಲ್ಲೇ ಉಳಿಬೇಕು ಅಂತ ನಿರ್ಧರಿಸಿದ್ರು. ಈ ಜನರೇಷನ್ ಅಲ್ಲಿ ಮುಖ್ಯವಾದ ರೆಬೊನಿಷ್ ಪ್ರಸ್ತುತ ಇವರೇ ಕೊನೆಯ ಜೋಧ ಅನ್ನೋ ಹೆಮ್ಮೆಯಿಂದ ನಮ್ಮ ದೇಶದಲ್ಲಿ ತಮ್ ಜೀವನ ನಡೆಸ್ತಿದ್ರು. ರಾಜಕೀಯದ ಗಣ್ಯ ವ್ಯಕ್ತರೆಲ್ಲರೂ ಇವರ ಅಂತಿಮ ದರ್ಶನ ಪಡೆಯಕ್ಕೆ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಕೂಡ ನಡೆಯಲಿದೆ. ಇದು ಮರೆಯಲಾಗದ ದುಃಖ ಅಂತ ಪ್ರಜೆಗಳು ಭಾವಿಸ್ತಾ ಇದ್ದಾರೆ. ಹೇಳ ಲೋ ಶಂಶೋ, ಎಲ್ಲ ಇದೆಯಾ? ಹಾ, ಬರ್ತಾ ಇದೀನಿ ಕಣ. ಸರಿ, ನೀನು ನಿಧಾನವಾಗಿ ಬಾ. ಮೂಸ ಅವರು ಇನ್ನೂ ಹೋಗಿಲ್ಲ. ಅವನು ಹೋಗ್ದೆ ಇನ್ನೂ ಅಲ್ಲೇ ಇದಾನಾ? ಏಯ್, ನೀನು ಇವತ್ತು ಎಣ್ಣೆ ತಗೊಂಡಿದ್ಯಾನಾ? ಹಾ, ಬ್ರಾಂದಿ ಸಿಗ್ಲಿಲ್ಲ, ರಮ್ ತಗೊಂಡಿದ್ದೀನಿ. ಹಾ ಹಾ, ತಗೊಂಡ್ಬಾ. ಏ ಸಬಾಟಿ, ಏನ್ ಬಂದಣ್ಣ? ಏಯ್, ಅಂಗಡಿ ಹತ್ರ ಬಂದಿದ ತಕ್ಷಣ ಫೋನ್ ಮಾಡು.
ಹಿಂದಿನ ಬಾಗಿಲು ತೆಗ್ದಿರ್ತೀನಿ. ಸರಿ ಕಣ, ತಗೋ ಹೋಗಿ ಗಾಡಿ ತೆಗಿ. ಹಾ ಸರಿ ಸರ್. ಏನಣ್ಣ ಬರ ಕೇಳಿದ್ರಿ? ಹಾ, ನೀನು ಕೋಡೋನಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡು. ಮತ್ತೆ ಅಲ್ಲಿರೋ ವಸ್ತುಗಳೆಲ್ಲ ಎಲ್ಲಿಡ್ಲಿ? ಏ, ಅದನ್ನ ಬೇರೆ ಎಲ್ಲಾದ್ರೂ ಇಡು. ಎಲ್ಲಣ್ಣ? ಲೇ, ಜೋಧರ್ ಮನೆಯಲ್ಲಿ ಬಹಳ ಬೆಲೆ ಬಾಳೋ ವಸ್ತುಗಳೆಲ್ಲ ಇದೆ. ಅವ್ರ ಬಂಧುಗಳು ಬರೋದ್ರೊಳಗೆ ಎಲ್ಲದಕ್ಕೂ ಒಂದ್ ಬೆಲೆ ಮಾತಾಡಿ ತಗೊಂಡ್ಬಿಡ್ಬೇಕು. ಅದನ್ನ ಅವ್ರ ಯಾಕೆ ಕೊಡ್ತಾರಣ್ಣ? ಅದನ್ನ ಯಾಕೆ ಕೊಡಲ್ವೋ? ಲೇ, ದುಡ್ಡಿಗೆ ಆಸೆ ಪಡೆದ ಇರೋರು ಯಾರಾದ್ರೂ ಇದಾರಾ? ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಅಂತ ಇರುತ್ತೆ. ಶಟ್ರು ಮುಚ್ಚು, ನಾನು ಹೊಡ್ತೀನಿ. ಹಲೋ ಸಂಶೋ, ಯಾಕೋ ಇನ್ನೂ ಬಂದಿಲ್ಲ? ಎರಡು ನಿಮಿಷಲ್ಲಿ ಬರ್ತೀನಾ? ಹಲೋ ಭಯ್ಯ. ಹಾಂ ಸರ್. ಏ ಬಿ ರಕ್ಲೇನಾ? ಟೀಕ್ ಸರ್. ಹೋಗಯ ಭಯ? ಹೋಗಯ ಸಾಹೇಬ್, ಅಬ್ ಮೈ ಚಲ್ತಿ ಹೂ. ಅರೆ ಅಭಿ ತಕ್ ಗಯಿ ನಹೀ? ಹಾಂ ನಹೀ. ಟ್ರೇನ್ ಛೂಟ್ ಜಾಯೇಗಾ, ಜಲ್ದಿ ಚಲೋ. ಹಾಂ ಮಾ, ಪಹುಂಚ್ತೇ ಫೋನ್ ಕರ್ ದೇನಾ, ಗಾಡಿ ಭೇಜ್ ದೇತಾ ಹೂ. ಹಾಂ ಜರೂರ್ ಕರೂಂಗಿ. ಫ್ರೀ ಯಾಕಿದ್ದಾರೆ? ಭಾಯ್ ಸಾಹೇಬ್ ಬಾಲ್ಕನಿ ಮೇ. Last night in your favorite city. Please, Ranjan. You can take girl out of Mumbai, but never Mumbai out of the girl. Alva? ನಂಗ್ ಬೇಜಾರ್ ಆಗ್ತಿರೋದು ಮುಂಬೈ ಬಿಟ್ಟು ಹೋಗ್ತಿರೋದಕ್ಕಲ್ಲ. ನನ್ ಕ್ಲೋಸ್ ಸರ್ಕಲ್ ಎಲ್ಲ ಇಲ್ಲೇ ಇದಾರೆ. ಸಡನ್ ಆಗಿ ಎಲ್ರೂ ಬಿಟ್ಟು ಹೋಗ್ಬೇಕು ಅಂದ್ರೆ, ಅದು ಅಲ್ಲದೆ ನನಗ್ ಫೆಮಿಲಿಯರ್ ಇಲ್ದಿರೋ ಜಾಗಕ್ಕೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು. ಹುಟ್ಟೂರ್ನ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಟ್ರಾನ್ಸ್ಫರ್ ಏನು ಬೇಕು ಅಂತ ನಾನು ಕೇಳಿ ತಗೊಂಡಿದ್ದ. ಇಟ್ಸ್ ಅ ಕಂಪ್ನಿ ಪೋಸ್ಟಿಂಗ್ ಅಷ್ಟೇ ಅಲ್ಲ, ಇಟ್ಸ್ ಅ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್. 2 ವರ್ಷ ಆದಮೇಲೆ ಮತ್ತಿಲ್ಲೇ ವಾಪಸ್ ಬಂದ್ಬಿಡೋಣ. ಅಷ್ಟಕ್ಕೂ ನಾವು ಹೋಗ್ತಿರೋ ಸಿಟಿಯನ್ನು ನೀನು ಅನ್ಕೊಂಡ್ರೆ ಕೆಟ್ಟದಾಗಿಲ್ಲ. ನೋ, ನಾನು ಮುಂಬೈನ ಆ ಸಿಟಿ ಕಂಪೇರ್ ಮಾಡ್ತಿಲ್ಲ. ಇಲ್ಲಿ ನಂಗೆ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇದೆ. ಅಪ್ಪ ಅಮ್ಮನೂ ಹತ್ರ ಇದ್ದಾರೆ. ಅಪ್ಪ ಅಮ್ಮ ನಮಗೆ ಮದುವೆ ಆಗಿ 1.5 ವರ್ಷ ಆಗ್ತಿದೆ. ಇಲ್ಲಿ ತನಕ 8 ಸಲ ಬಂದು ನೋಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ. ಇಲ್ಲಿಗೆ ಬಂದು ತುಂಬ ಮುದ್ದಾಗಿ ಬೆಳೆಸಿರೋ ಮಗಳು. ಬೇರೆ ಮತದನ್ನ ಮದುವೆ ಆಗಿರೋದಕ್ಕೆ ಅವ್ರಿಗೆ ಇನ್ನೂ ಕೋಪ ಹೋಗಿಲ್ಲ ಅಂತ ಅನ್ಸುತ್ತೆ. ಪ್ಲೀಸ್ ಕೋಪ ಮಾಡ್ಕೋಬೇಡ ಬಂಗಾರ. ನಾವು ಬೇರೆ ಸಿಟಿಗೆ ಹೋಗಿ ಸೆಟ್ಲ್ ಆದಮೇಲೆ, ನಮಗೆ ಒಂದು ಮಗು ಆದಮೇಲೆ, ಆಗ ನಿಮ್ಮ ಅಪ್ಪ ಅಮ್ಮ ನಮ್ಮ ನೋಡೋಕ್ಕೆ ಎಗರ್ಕೊಂಡು ಬರ್ತಾರೆ. ಏರ್ ಡಿಸ್ಟೆನ್ಸ್ ಅಲ್ಲಿ 2 ಅವರ್ಸಲ್ಲಿ ಸಾಲ್ವ್ ಆಗೋ ಪ್ರಾಬ್ಲಮ್ಮೇ ನಮಗೂ ಅವ್ರಿಗೂ ಇರೋದು. ಹೇಳಪ್ಪ. ಇಲ್ಲ ಕಣ, ಇನ್ನೇನು ನೋಡ್ತೀವಿ. ಬೇಗ ಬಾರೋ, ನಿಮ್ಗೋಸ್ಕರ ಎಲ್ಲರೂ ಕಾಯ್ತಿದ್ದೀವಿ. ಹಾಂ ಓಕೆ ಓಕೆ. ಪ್ರಿಯಾ ಕಮ್. ನವಿರಾದ ಪ್ರಿಯ ನವಿಲೊಂದು ನನ್ನ ಎದೆಯೊಳಗೆ ಇಳಿದು ಮಾಯಾದ ಮಳೆ ಹನಿಯಲ್ಲಿ ದಿನ ನೆನೆದೋದೆ ಅಲೆದು ಕಣ್ಮುಚ್ಚಿ ಕಣ್ತೆರೆದೆ ಗರಿಬಿಚ್ಚಿ ನವಿಲಾದೆ ನಾ ಕಂಡ ಕನಸಲ್ಲಿ ಹೋ ಕೇಳಿತೋ ಬರದೋ
ಅತ್ತ ಜಾರಿದೆ ಅಯ್ಯೋ ಕೈಯ ಚಾಚದೆ ನೀನೇ ಬೆಳೆದಿಂಗಳು ನೀನು ಕೋಪ ತೋರುವೆ ಅರೆ ಸಂಜೆಗಾಗಲೇ ಬಂತು ಆದೇನಾಗಳು ನೋಡುವ ಮುಗಿಲು ಕುಡಿಮಿಂಚು ನೀನಗಲು ಮರೆಯಾದೆ ನೀ ಸಹಾಯಾಮಿನಿ ಪ್ರಿಯನವಿಲೊಂದು ನನ್ನ ಎದೆಯೊಳಗೆ ಇಳಿದು ಮಾಯಾದ ಮಳೆ ಹನಿಯಲ್ಲಿ ದಿನ ನೆನೆದೋದೆ ಅಲೆದು ಕಣ್ಮುಚ್ಚಿ ಕಣ್ತೆರೆದೆ ಗರಿಬಿಚ್ಚಿ ನವಿಲಾದೆ ನಾ ಕಂಡ ಕನಸಲ್ಲಿ ಹೋ ದೂರಾದರೆ ನಾ ತಾಳೆನು ಮರೆಯಾಗಿ ಭೂಮಿ ರಾತ್ರಿ ಬಂದೋದರು ಆಕಾಶವೇ ಶಂಶೋ, ನಿನಗೊಂದು ವಿಷಯ ಗೊತ್ತಾ? ಮೂಸಾರ್ ಮನೆಯಲ್ಲಿ ನಾವು ನೈಸ್ ಹಾಕದಿರೋ ವಸ್ತುಗಳಿದೆಯಲ್ಲ, ಅವೆಲ್ಲ ಮಾಮೂಲಿ ವಸ್ತುಗಳಲ್ವೋ. ನಮಗೆ ಬೇಕಾಗಿರೋದು ಇದೆಯಾ? ಹಾಂ, ಒಂದಿದೆ ಬಾ. ಮೊದಲು ನೀನು ಇಲ್ಲಿಗೆ ಬೇಗ ಬಾರಪ್ಪ. ಮಳೆ ಬರೋ ಥರ ಇದೆ, ನಾನು ದಡದ ಹತ್ರ ಬರ್ತಿದ್ದಂಗೆ ಫೋನ್ ಮಾಡ್ತೀನಿ. ಸರಿನಾ? ಇದನ್ನು ಹೇಗೆ ತೆಗೆಯೋದು? ಇದ್ರದ್ದು ಬೇಗ ಏನಾದರೂ ಇದೆಯಾ? ತೆಕ್ಕಳ್ತಲೇ ಇಲ್ವೇ? ಸಿಕ್ಕಾಪಟ್ಟೆ ಟೈಟ್ ಆಗಿದೆ, ಏನು ಮಾಡೋದು? ಹಾ
ಸರ್, ನಾನು 9 ಗಂಟೆಗೆಲ್ಲ ಬೀಗ ಹಾಕೊಂಡು ಹೋಗ್ತೀನಿ. ಅವನು ಅಲ್ಲೇ ಇದ್ದು ಏನಾದ್ರು ಮಾಡ್ಕೊಂಡು ತಿಂತಾನೆ. ಇದೇ ದಿನ ನಡೆಯೋದು ಸರ್. ನಿನ್ನೇನೋ ಅದೇ ನಡೆದಿದ್ದು. ಮತ್ತೆ ಮುಸಾ, ಹೊರಗಿಂದ ಒಳಗೋಗೋ ವ್ಯಕ್ತಿ ನೀನೊಬ್ನೇ ಅಂತಾಯ್ತು. ಏನಾಯ್ತು ನಿಮ್ಗೇನನ್ಸುತ್ತೆ? ಏನು ಕದ್ದಿರೋ ತರ ಕಾಣಿಸ್ತಾ ಇಲ್ಲ ಸರ್. ಹಿಂದೆ ಬಾಗ್ಲು ಒಳಗಿಂದ ಲಾಕ್ ಮಾಡಿದಾರೆ ಸರ್. ಅಂಗಡಿ ಬೇಗ ಮೋಸ ಅನ್ನೋ ಅವನ ಕೈಲಿದೆ ಸರ್. ಸೆಬಾಟಿಯನ್ಗೆ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ಹ್ಞೂ, ಅವನಿಗೆ ಫ್ರೆಂಡ್ಸ್ ಯಾರೂ ಇಲ್ಲ. ಊಟ ಮಾಡ್ಕೊಂಡು ಇಲ್ಲೇ ಮಲಗ್ತಾನೆ ಸರ್. 8-9 ವರ್ಷದಿಂದ ನನ್ನ ಜೊತೆನೆ ಇದ್ದಾನೆ. ಹ್ಞೂ, ಹೊಸ ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ನಮ್ಮ ಶಿಪ್ಪಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಗೇಮ್ ಚೇಂಜರ್ ಆಗಿರುತ್ತೆ. ಚಿಕ್ಕ ಪ್ಲೇಯರ್ಸ್ ಇರೋ ಏಜ್ ಓಲ್ಡ್ ಫಾರ್ಮುಲಾ ಎಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ. ಒನ್ ನೀಡ್ಸ್ ಟು ಡ್ರೀಮ್ ಬಿಗ್ ಆ್ಯಂಡ್ ಆ್ಯಕ್ಟ್ ಬಿಗ್. ಅದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ಲೇ ನಮ್ಮ ಈ ಹೊಸ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಲ್ಲಿ ತನಕ ತುಂಬ ಜನ ಯೋಚನೆ ಮಾಡಿದ್ದಾರೆ. ಯಾಕೆಂದರೆ ಇದರಲ್ಲಿ ಹಣಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ಧೈರ್ಯ. ಯಾ ಸಂಜಯ್, ಐ ಗಾಟ್ ಅ ಬ್ರೀಫ್ ಫ್ರಮ್ ಮುಂಬೈ. ಯಸ್ ಪ್ಲೀಸ್. ಸೌತ್ ಇಂಡಿಯಾಲಿ 3 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆ, ಕೈಗಾ, ಕಲ್ಪಾಕಂ, ಈಗ ಹೊಸದಾಗಿ ಈ ಕೂಡಂಕುಳಂ. ಈ 3 ಜಾಗದಿಂದ ಬರುವಂಥ ನ್ಯೂಕ್ಲಿಯರ್ ವೇಸ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಆರ್ಡ್ರೇ ನಮಗೀಗ ಬಂದಿರೋದು. ಈ ವೇಸ್ಟ್ನ ಇಂಟರಿಮ್ ಸ್ಟೋರೇಜ್ ಇಲ್ಲಿಗೆ ಬರೋ ಹಬ್ಬಲ್ಲೇ ಇರುತ್ತೆ. ಯಾಕಂದರೆ ಈ 3 ಪವರ್ ಸ್ಟೇಷನ್ಸಿಂದ ಸರಿಯಾಗಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಈ ಜಾಗ ಇದೆ. ಈಗ ನಾವು ಹ್ಯಾಂಡಲ್ ಮಾಡೋ ರಾ ಮೆಟೀರಿಯಲ್ ಬಗ್ಗೆ ನೋಡೋಣ. ಡೆಡ್ಲಿ ಮಿಕ್ಸ್, ಯುರೇನಿಯಂ ಮತ್ತು ಪ್ಲುಟೋನಿಯಂ ಇವೆರಡರ ಮಾರಕವಾದ ಮಿಶ್ರಣ. ಲೋ ಲೆವೆಲ್, ಇಂಟರ್ಮೀಡಿಯೇಟ್ ಆ್ಯಂಡ್ ದ ಮೋಸ್ಟ್ ಡೇಂಜರಸ್ ಹೈ ಲೆವೆಲ್ ಒನ್ಸ್ ಟೂ. ರಿಯಾಕ್ಟರ್ಸ್ನಿಂದ ಹೊರಬರೋ ಈ 3 ವೇಸ್ಟ್ನ ನಾವು ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಯು ನೋ ಹೌ ಡೇಂಜರಸ್ ಇಟ್ ಈಸ್. ನಾವು ಅದನ್ನು ಸ್ಪೆಷಲ್ ಕಂಟೈನರ್ಸ್ಗೆ ಬದಲಾಯಿಸಿ ಇಂಟರ್ನ್ಯಾಷನಲ್ ಡಿಸ್ಪೋಸಲ್ ಸೈಟ್ಸ್ಗೆ ಕಳಿಸ್ತೀವಿ. ಇದನ್ನು ಕ್ಯಾರಿ ಮಾಡೋ ಶಿಪ್ ಇಂಟರ್ನ್ಯಾಷನಲ್ ವಾಟರ್ಸ್ನ ಕ್ರಾಸ್ ಮಾಡೋವರೆಗೂ ಅದರ ರೆಸ್ಪಾನ್ಸಿಬಿಲಿಟಿ ನಮ್ಮದೇ ಆಗಿರುತ್ತೆ. ಒಂದು ಮೈನರ್ ಮಿಸ್ಟೇಕ್ ನಡೆದರೂ ಕೂಡ ಈ ಸಿಟಿನ ಪೂರ್ತಿಯಾಗಿ ಅದು ನೆಲಮಟ್ಟ ಮಾಡಿಬಿಡುತ್ತೆ. ಹಾಗಾಗಿ 1% ರಿಸ್ಕ್ ಕೂಡ ತಗೋಬಾರ್ದು. ಮಲ್ಟಿ ಲೇಯರ್ಡ್ ಸೆಕ್ಯೂರಿಟಿ ಮೆಷರ್ಸ್ ನಮಗಿಲ್ಲಿದೆ. ಇಂಟರ್ನಲ್ ಸೆಕ್ಯೂರಿಟಿಗೆ ಹೈಲಿ ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್, ಕ್ವಾಲಿಫೈಡ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್, ಹೊರಗೆ CISF ಅವರ 24/7 ಸರ್ವೈಲೆನ್ಸ್ ಇರುತ್ತೆ. 100% ಫುಲ್ ಪ್ರೂಫ್. ಈ ಸ್ಟೋರೇಜ್ ಹಬ್ನ ಆಕ್ಸೆಸ್ ಕೇವಲ ಒಬ್ಬರತ್ರ ಮಾತ್ರ ಇರುತ್ತೆ. ಆ್ಯಂಡ್ ಹೀ ಈಸ್ ದ ಕೀ. ಸ್ಮಾರ್ಟ್ ಕಾರ್ಡ್ ಆಕ್ಸೆಸ್ ಅಲ್ಲದೇ 3-phase ಬಯೋಮೆಟ್ರಿಕ್ ಆಕ್ಸೆಸ್ ಲೆವೆಲ್ನ ಪಾಸ್ ಮಾಡಿದ್ರೆ ಮಾತ್ರ ಇದನ್ನು ತೆಗಿಯೋಕ್ಕಾಗೋದು. ಫಿಂಗರ್ ಪ್ರಿಂಟ್, ವಾಯ್ಸ್ ರೆಕಗ್ನಿಷನ್. ರಂಜನ್ ಮ್ಯಾಥ್ಯೂ, ID 7116, ಜಾಕಿ. ಆ್ಯಂಡ್ ಫೈನಲಿ ಫೇಸ್ ರೆಕಗ್ನಿಷನ್. In short, the key to the hub is you, Ranjan. ಒಂದ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ದೇಶಕ್ಕೆ ನಾವು ಮಾಡ್ತಿರೋ ಸರ್ವಿಸ್, ಆದ್ರೆ ಇದನ್ನ ಜನಕ್ಕೆ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದು ಹೈಲಿ ಇಂಪಾಸಿಬಲ್. ಆಲ್ರೆಡಿ 100 ಹೋರಾಟ ಶುರು ಮಾಡಿದ್ದಾರೆ. ನೋಡದೆ ಬರುವಾಗ
ಕೆಟಿನ ಮುಂದೆ ಏನೋ ಪ್ರೊಟೆಸ್ಟೋ ಸ್ಟ್ರೈಕೋ. ನಮ್ಮ ಊರಿನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವ ರಂಜನ್, ಇಲ್ಲಿ ಈಸಿಯಾಗಿ ರನ್ ಮಾಡುವಂಥ ಒಂದೇ ಒಂದು ಇಂಡಸ್ಟ್ರಿ ಅಂದರೆ ಅದು ಹೋರಾಟ. ದೇಶ ನಾಗಾಸಾಕಿ ಆದರೂ ಸರಿ ನಾವು ಹೋರಾಡ್ತಾನೆ ಇರ್ತೀವಿ ಅಂತ ಒಂದಷ್ಟು ಜನ ಇದ್ದಾರೆ ನೋಡು. ಇಷ್ಟಕ್ಕೂ ಇವ್ರು ಪ್ರೊಟೆಸ್ಟ್ ಮಾಡಬೇಕಾಗಿರೋದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಎದುರಾಗಲ್ವಾ? ನಾವು ಈ ಜಾಗನ ಸೇಫ್ ಮಾಡಬೇಕು ಅನ್ಕೋತಾ ಇದ್ದೀವಿ. ಇದೆಲ್ಲ ಹೇಳಿದ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಗ್ರೀನ್ ರೆವಲ್ಯೂಷನ್ ಎದುರಿಸೋಕೆ ಒಂದಷ್ಟು ಜನ ಇರುವಾಗ ಯುರೇನಿಯಂಗಿಂತ ಇಲ್ಲಿರೋ ಮನುಷ್ಯರಿಗೆ ರೇಡಿಯೋ ಆಕ್ಟಿವಿಟಿ ಜಾಸ್ತಿ ಇದೆ. ಲೆಟ್ಸ್ ಗೋ. ಮಾನವ ಜಾತಿನ ಅಂತ್ಯ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದಿನ ಪೀಳಿಗೆಗೆ ದ್ರೋಹ ಬಗೆಯ ರೀತಿಯಲ್ಲಿ ಯುರೇನಿಯಂ ಫ್ಯಾಕ್ಟರಿ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಬಾರದು ಕಾಮ್ರೇಡ್ಸ್. ಫಸ್ಟ್ ನಾವು ಈ ತರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ರಂಜನ್. ಅಂದ್ಹಾಗೆ ನೀವು ಸೆಟ್ಲ್ ಆಗಿದ್ದೀರಲ್ವಾ? ಹೌ ಇಸ್ ಪ್ರಿಯಾ? ಇಸ್ ಶಿ ಜಾಯ್ನಿಂಗ್ ಯು? ನಾವಿಬ್ರು ಒಟ್ಟಿಗೆ ಬಂದ್ವಿ, ಈಗ ಕಂಪ್ನಿ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಂಡಿದೀವಿ. ನಮ್ಮಿಬ್ಬರಿಗೂ ಒಂದು ವಿಲ್ಲಾ ಸೆಟ್ ಆಗಿದೆ, ಒಳ್ಳೆ ದಿನ ಹೋಗ್ಬೇಕು. ಹಲೋ ಶಫೀರ್, ಹೌ ಆರ್ ಯು? ಫೈನ್ ಸಂಜಯ್, ಎಲ್ಲಿ ಆಫೀಸ್ ಅಲ್ಲ? ಇಲ್ಲ, ಈಗ ತಾನೆ ಆಚೆ ಬಂದಿದ್ದೀನಿ. ಮತ್ತೆ ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗ್ತಿದ್ದೀನಿ ನಾನು. ಇಲ್ಲಿ ರಂಜನ್ ಇರ್ತಾನೆ. ಸರಿ ಇಡ್ಲಾ? ಓಕೆ, ಬಾಯ್. ಸರಿ. ಈಗ ಫೋನ್ ಮಾಡಿದ್ದು ಎ ಸಿ ಪಿ ಶಫೀರ್ ಅಹಮದ್. ಪೊಲೀಸರ ಕಡೆಯಿಂದ ಏನೇ ಹೆಲ್ಪ್ ಬೇಕಾದರೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಯು ಪ್ಲೀಸ್ ಕೋಆರ್ಡಿನೇಟ್ ವಿತ್ ಹಿಮ್. ಶೋರ್. ಸಂಸು, ಸೆಬೆಟಿಯನ್ ಜೊತೆ ಕೊನೆದಾಗ ಫೋನಲ್ಲಿ ನೀನೆ ಮಾತಾಡಿರೋದು. ಅವನ ಲಾಸ್ಟ್ ಕಾಲು ನಿನ್ನ ನಂಬರ್ಗೆ ಮಾಡಿರೋದು. ನಿಜ ಬೋಗ್ಳು? ಏಯ್ ಸಾರ್, ಕೇಳ್ತೀವಿ ನಾ, ಬಾಯ್ ಬಿಡ. ನಮ್ಮ ಕೆಲಸ ಆದ ತಕ್ಷಣ ಮೂಸ ಗೊತ್ತಿಲ್ಲದೆ ನಾವಿಬ್ರು ಅಲ್ಲಿ ಎಣ್ಣೆ ಹೊಡಿತೀವಿ ಸರ್. ಕೆಲವು ವಸ್ತುಗಳನ್ನ ಅವನು ಕದ್ದು ನಂಗೆ ಕೊಡ್ತಾರೆ. ನಾನು ಅದನ್ನ ಎಲ್ಲಾದರೂ ಮಾರ್ಬಿಡ್ತೀನಿ. ದುಡ್ಡನ್ನ ಇಬ್ರು ಹಂಚ್ಕೋತೀವಿ. ಅವನು ಫೋನ್ ಮಾಡಿದ್ದಕ್ಕೆ ಅವತ್ತು ರಾತ್ರಿ ನಾನು ಅಲ್ಲಿ ಹೋದೆ. ಜೋರಾಗಿ ಮಳೆ ಬರ್ತಾಯಿತ್ತು, ಕರೆಂಟು ಇರಲಿಲ್ಲ. ಸೆಬಾಸ್ಟಿಯನ್, ಸೆಬಾಸ್ಟಿಯನ್, ಏ ನಾನು ಕಣೋ, ಬಾಗಿಲು ತೆಗಿಯೋ. ಏನು ಇವನು ಫುಲ್ ಎಣ್ಣೆ ಮಲಗ್ಬಿಟ್ಟವನ? ಅಯ್ಯೋ, ಫೋನ್ ಮಾಡಿದ್ರೆ ತೆಗಿತಾ ಇಲ್ವಲ್ಲ. ಎಲ್ಲೋದ್ನ ಗೊತ್ತಾಗ್ತಿದ್ದೆ. ಸೆಬಾಸ್ಟಿಯನ್, ಅವನೇ ಕಾಣಿಸ್ತಿದ್ಮೇಲೆ ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಸರ್. ಮಾರನೇ ದಿನ ಬೆಳಗ್ಗೆನೆ ಸರ್ ಗೊತ್ತಾಗಿದ್ದು ಅವನ್ ಸತ್ತೋಗಿದ್ದಾನೆ ಅಂತ. ಅವನ್ ಮನೆ ಕಳ್ಸು. ಓಕೆ ಸರ್. Have a great stay, sir. Thanks. ಮೋಶಿ ಕಾಂಚ ಕಾ ಹೈ ಸಂಭಾಲ್ ಕೆ? ಅರೆ ಕೋಯ್ ಬಾತ್ ನಹೀ ಸಾಬ್, ಮೈ ಸಾಬ್ ಸಂಭಾಲೂಂಗಿ, ಮೈ ಹೂ ನಾ. ಪ್ರಿಯಾ, ಪ್ರಿಯಾ, ಹಲೋ. ಹೊಸ ಮನೆಗೆ ಬಂದಿದ್ದೀವಿ, ಹಾಡು ಕೇಳ್ಕೊಂಡು ಮಲ್ಕೊಂಡ್ರೆ ಸರಿ ಹೋಗುತ್ತಾ? ಮನೆ ಸಾಮಾನು ಜೋಡಿಸ್ಬೋದಲ್ಲ. ಇಷ್ಟು ಸುಂದರವಾಗಿರೋಳನ್ನ ಮದುವೆ ಮಾಡಿಕೊಂಡು ಗಾಡ್ಸ್ ಓನ್ ಕಂಟ್ರಿಗೆ ಬಂದು ಚೂರು ಗಮನನೇ ಕೊಡ್ತಿಲ್ಲ. ಕೊಟ್ಟಿದ್ದೀನಲ್ಲ ಹೇಳು ರಂಜನ್, ಈ ಮನೇನ
ನಾವು ರೀಡಿಸೈನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಲೈಕ್ ಎಲ್ಲ ರೂಮ್ಸಲ್ಲೂ ಕಲರ್ಸ್ ಚೇಂಜ್ ಮಾಡಬೇಕು, ಹಾಗೆ ಸ್ವಲ್ಪ ಆ್ಯಂಟಿಕ್ ಫರ್ನಿಚರ್ಸ್, ಇನ್ನು ನಮ್ಮ ಬೆಡ್ರೂಮಲ್ಲಿ ಕರ್ಟನ್ಸ್, ಲ್ಯಾಂಪ್ ಶೇಡ್ಸ್ ಎಲ್ಲ ಬದಲಾಯಿಸ್ಬೇಕು. ಆಮೇಲೆ ಓಡ್ತಾ ಇದ್ರೆ ಹಿಡಿಯೋದ್ ಕಷ್ಟ. ನೀವ್ ಈ ಊರಿಗೆ ಹೊಸಬ್ರಾ? ನಾನು ಯಾವತ್ತು ನೋಡೇ ಇಲ್ವಲ್ಲ. ಹೌದು, ಐ ಆಮ್ ರಂಜನ್, ದಟ್ಸ್ ಮೈ ವೈಫ್. ಐ ಆಮ್ ಪ್ರಿಯಾ. ಹಾಯ್, ಐ ಆಮ್ ನಂಬಿ. ಹಾಯ್, ಎಲ್ಲಿರೋದು ನೀವು? ನಾವು ಸೆಕೆಂಡ್ ಕ್ರಾಸ್ ನಲ್ಲಿರೋ ರೈಟ್ ಸೈಡ್ ಬಂದಿದೀವಿ. ಹಾಗಾದ್ರೆ ನಾವು ನೈಬರ್ಸ್ ಅಂತ ಆಯ್ತು. ನಾನು ಅದೇ ಟರ್ನಿಂಗ್ ಅಲ್ಲಿ ಮೊದಲನೇ ಮನೆಯಲ್ಲಿರೋದು. ಓ, ಐ ಸಿ. ಅಂಕಲ್, ಇದ್ರ ಹೆಸರೇನು? ಜಾದ್. ಜಾದ್ ತುಂಬಾನೇ ತರಲೆ ಮಾಡ್ತಾನೆ. ಹಾಯ್ ಜಾದ್. ಸರಿ, ಬನ್ನಿ, ಹೋಗೋಣ. ನೀವ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಂಡಿಯಾ ಎಲ್ಲ ತಿರುಗಾಡಾಯ್ತು, ಬೋರ್ ಆಗೋಯ್ತು, ಅದಕ್ಕೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೀವಿ. ಇಲ್ಲಿಗೆ ಬಂದು 8 ವರ್ಷ ಆಯ್ತು. ಸ್ಕೂಲ್ ಬಸ್ ಹೊರಟೋಯ್ತು, ಇವಳನ್ನ ಸ್ವಲ್ಪ ಡ್ರಾಪ್ ಮಾಡ್ಬಿಡಿ. ಆಯ್ತಾಯ್ತು. ಇವಳು ನನ್ನ ಮಗಳು. ಹಾಯ್ ರಂಜನ್. ಹಾಯ್, ಹಲೋ ಚಿನ್ನಿ, ನಿನ್ ಹೆಸರೇನು? ಅಮ್ಮು. ಅಮ್ಮು ಸ್ಕೂಲ್ಗೆ ಹೊರಟಿದ್ಯಾ? ಮನೆಗೆ ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ, ಇವತ್ತು ನನಗೊಂದು ರಿವ್ಯೂ ಮೀಟಿಂಗ್ ಇದೆ, ಇನ್ನೊಂದ್ಸಲ ಬರ್ತೀನಿ. ಹೋಗಿ ಬರ್ತೀನಿ. ಬಾಯ್. ಬಾಯ್ ಜಾಕ್. ಬಾಯ್ ಟಾಟಾ. ಈ ಕೆಲಸ ಇನ್ನು ಯಾವಾಗಪ್ಪ ಮುಗಿಯುತ್ತೆ? ಎರಡು ಮೂರು ದಿನ ಆಗುತ್ತೆ ಫಾದರ್. ಈಗಲೇ ಲೇಟ್ ಆಗಿದೆ, ಸ್ವಲ್ಪ ಬೇಗ ಕೆಲಸ ಮುಗಿಸೋದನ್ನ ನೋಡು. ಸರಿ. ಹೌದು, ಸ್ಲ್ಯಾಬ್ ಕೆಲಸ ಮಾಡೋರು ಯಾವಾಗ ಬರ್ತಾರೆ? ಬರಲ್ಲಂತೆ ಫಾದರ್, ಹುಷಾರಿಲ್ವಂತೆ. ರಂಜನ್ ಹೇಳು ಮಗನೇ, ನಾನೇ ನಿನಗೆ ಫೋನ್ ಮಾಡ್ಬೇಕಂತಿದ್ದೆ. ಇಷ್ಟಕ್ಕೂ ಹೊಸ ಮನೇಲಿ ಹೇಗಿದ್ದೀರಾ ನೀವಿಬ್ರು? ನಾವು ಹ್ಯಾಪಿ ಆಗಿದ್ದೀವಿ ಫಾದರ್. ನೋಡು, ಸ್ವಂತ ಮನೆ ನೋಡ್ಕೊಂಡಂಗೆ ನೋಡ್ಕೋಬೇಕು. ಆ ಗುಜರಾತ್ ಸೇಟುಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಮನೆ ಕೊಡಕ್ಕೆ ಇಷ್ಟ ಇರಲಿಲ್ಲ. ನಾನೇ ಹೇಗೋ ಮಾಡಿ ಅವ್ರನ್ನ ಒಪ್ಪಿಸಿದ್ದೀನಿ. ಪ್ರಿಯಾಗೆ ಮನೆ ಕೆಲಸಕ್ಕೆ ಸಹಾಯ ಮಾಡಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ನೋಡಿಡು. ಒಂದ್ ಹೆಂಗ್ ಸಿದ್ದಾಳೆ ಬಿಡಿ ಫಾದರ್, ತುಂಬಾ ಗೊತ್ತಿರೋಳೆ. ಮುಂಬೈಲಿ ನಮ್ ಜೊತೆನೆ ಇತ್ತು, ಆದ್ರೆ ಅವಳು ಮರಾಠಿಯವಳು. ಮರಾಠಿಯವಳು ಆದ್ರೇನಂತೆ, ಪ್ರಿಯಾಗೆ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಫಾದರ್, ನೀವ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಇಂಟೀರಿಯರ್ ಡಿಸೈನರ್ ಪ್ರಿಯಾ ರಂಜನ್ ಕೆಲ್ಸಕ್ಕೆ ಇಳಿದಿದ್ದಾರೆ. ಈ ಊರೊಳಗಿರೋ ಎಲ್ಲಾ ಆಂಟಿಕ್ ಸ್ಟೋರ್ಗೂ ಹೋಗಿ ಬಂದಿದ್ದಾಳಾಗ್ಲೇ. ಸರಿ, ನೀವ್ ಯಾವಾಗ ಬರ್ತಾ ಇದ್ದೀರಿ ಫಾದರ್? ನನ್ನ ವೈಫ್ ನೋಡ್ಬೇಕಲ್ಲ. ನನಗೂ ಬರಕ್ಕೆ ನಿಜವಾಗ್ಲೂ ತುಂಬಾ ಆಸೆ ಇದೆ, ಯಾಕಂದ್ರೆ ಇಲ್ಲಿವರೆಗೂ ನಾನು ಪ್ರಿಯಾ ನೋಡೇ ಇಲ್ವಲ್ಲ. ಇಲ್ಲಿ ರಿಪೇರಿ ಕೆಲಸ ನಡೀತಾ ಇದೆ, ಮುಂದಿನ ವಾರ ಬರ್ತೀನಿ. ಓಕೆ ಫಾದರ್. 300 ವರ್ಷದ ಹಳೆಯದು, ಸಿಂಗಲ್ ವುಡ್ ಕಾರ್ವಿಂಗ್. ಏನ್ಷಿಯಂಟ್ ಮೆಟಲ್, ಫುಲ್ ಬ್ರಾಂಜ್ ಮೇಡಮ್. ಇಂಟ್ರೆಸ್ಟಿಂಗ್. ಜಸಿ, ಹ್ಮ್.
ಪ್ರಿಯಾ ಪ್ರಿಯಾ ಮೌಷಿ ಹಲೋ ಪ್ರಿಯಾ ಪ್ರಿಯಾ ಐ ಆಮ್ ಹೋಮ್ ನಿನಗೆ ಕರೆದ್ರೆ ಕೇಳಿಸಿದ್ರು ಪ್ರಿಯಾ ನಾ ಹೆದರ್ಕೊಂಬಿಟ್ಟೆ ಗೊತ್ತಾ ಆ ಎಮರ್ಜೆನ್ಸಿ ಲ್ಯಾಪ್ ಆನ್ ಮಾಡ್ತೀಯಾ ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ರಂಜನ್ ಫ್ರೆಶ್ ಆಗಿ ಬಾ ನಾನು ಡಿನ್ನರ್ ರೆಡಿ ಮಾಡ್ತೀನಿ ಓಕೆ ಹಲೋ ಮೇಡಮ್ ಏನ್ ನಿಮ್ಗೆ ಅಷ್ಟೊಂದು ನಿದ್ದೆ ನೀನು ಎಡ್ಸಲ್ಲ ಎಬ್ಸ್ಬೇಕು ನಾನು ನೀನು ಎದ್ದೋಳೋದು ಲೇಟ್ ಆಯ್ತು ಅಂತ ನಾನು ಒಬ್ಬನೇ ವಾಕಿಂಗ್ ಹೋಗ್ಬಿಟ್ಟೆ ಹೋ ಯಾಕಾಗಿ ನೋಡ್ತಾ ಇದೀಯ ಪ್ರಿಯಾ ನೀನು ನಿಜವಾಗ್ಲೇ ಎಬ್ಬಿಸ್ದೆ ನೀನು ಎದ್ದೇಳದೆ ಹಾಗೆ ಮಲಗಿದ್ದೆ ಪ್ರಿಯಾ ಡೋಂಟ್ ಆಕ್ಟ್ ವಿಯರ್ಡ್ ಮ್ಯಾನ್ ನಿನ್ ಡ್ರಾಪ್ ಮಾಡ್ಬೇಕಲ್ಲ ಬೇಗ ರೆಡಿ ಆಗೋ ಬಾ ಒನ್ ಅವರ್ಗೊಂದ್ಸಲ ಎಲ್ಲರೂ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದಾರೆ ಪತ್ರಿಕೆಯವರೇನೋ ಅವ್ರಿಗೆ ಇಷ್ಟ ಬಂದಂಗೆ ಬರೀತಾ ಇದ್ದಾರೆ ಕೇಸ್ ವಿಷಯ ಏನಾಯ್ತು ಏನ್ ಪ್ರೋಗ್ರೆಸ್ ಅಂತ ನನ್ನನ್ನೇ ಕೇಳ್ತಾ ಇದ್ದಾರೆ ನಾನು ಅವ್ರಿಗೆ ಏನು ಉತ್ತರ ಹೇಳಬೇಕು ಫಾರೆನ್ಸಿಕ್ ರಿಪೋರ್ಟ್ ನೀವು ನೋಡಿದಿರಲ್ಲ ಬಟ್ ಒಂದು ಸಸ್ಪೆಕ್ಟ್ ಇಲ್ಲ ಅಂದ್ರೆ ಹೇಗೆ ಸ್ಟೋರ್ ಸ್ಪೇರ್ ಕಿ ವಿಷಯ ಏನಾಯ್ತು ಆ ಅಂಗಡಿಗೆ ಒಂದೇ ಕೀ ಅಂತ ಇರೋದು ಅದು ಯಾವಾಗ್ಲೂ ಅವ್ರ ಹತ್ರನೇ ಇರುತ್ತಂತೆ ಸರ್ ಅಂದಾಗೆ ಶಫೀರ್ ಈ ಮಿಸ್ಟ್ರಿಗೆ ಸಂಬಂಧಪಟ್ಟ ಕೀ ಯಾರ ಹತ್ರ ಇದೆ ಪ್ರಿಯಾ ಅಲ್ವಾ ಅದು ಗಾಡಿ ನಿಲ್ಸು ಬರಲ್ಲ ಮೇಡಮ್ ಹೇ ಪ್ರಿಯಾ ಹಾಯ್ ಅಂಕಲ್ ಮನೆಗೆ ತಾನೇ ಹೋಗ್ತಿರೋದು ಗೆಟ್ ಇನ್ ಹೋಗಣ್ವಾ ಥ್ಯಾಂಕ್ಸ್ ಅಂಕಲ್ ಇಲ್ಲಿ ಆಟೋ ಸಿಗೋದ್ರೊಳಗೆ ಸಾಕ್ ಸಾಕಾಗೋಗುತ್ತೆ ತುಂಬಾ ಶಾಪಿಂಗ್ ಮಾಡಿರೋ ಹಾಗಿದೆ ಆ ಬೆಡ್ಲಿನ್ ಏನು ಕರ್ಟನ್ಸ್ ತಗೊಳಕ್ ಹೋಗಿದ್ದೆ ಅವ್ರಿಗೇನು ಶಾಪಿಂಗ್ ಜಾಗಿಂಗು ಮಾಡ್ತಾನೆ ಇರ್ತಾರೆ ನಮ್ಮಂತ ನೋಡೋದಕ್ಕೆ ಟೈಮ್ ಸಿಗುತ್ತಾ ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ ಇಲ್ಲಿಗೆ ಬಂದು ಮೂರು ವಾರ ಆಗಿದೆ ಆದ್ರೂ ನಮ್ಮ ಮನೆಗೆ ಬರ್ಬೇಕು ಅಂತ ಅನ್ಸ್ಲಿಲ್ಲ ಅಲ್ಲ ನಿಮ್ಮಿಬ್ರಿಗೂ ಸಾರಿ ಅಕ್ಕ ನಾವ್ ಇವಾಗ್ಲೇ ಇಲ್ಲಿ ಸ್ವಲ್ಪ ಸೆಟ್ ಆಗ್ತಿರೋದು ನೆಕ್ಸ್ಟ್ ಸಂಡೇ ಖಂಡಿತ ಬರ್ತೀವಿ ಬಾಯ್ ಆಂಟಿ ಸಿ ಯು ಬಾಯ್ ಅಮ್ಮು ಥ್ಯಾಂಕ್ಸ್ ಅಂಕಲ್ ಬಾಯ್ ರಮಾಕ ಸರಿ ಸಂಡೇ ಮನೆಗೆ ಬನ್ನಿ ಮರಿಬೇಡಿ ಬಾಯ್ ಬಾಯ್ ಅಪ್ಪ
ಸಾಕ್ಷಿ. ಮೋಶಿ, 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 ನಿಮ್ಮ ಹೆಂಡತಿ ಕಾರಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸರ್. ಹಬ್ಬಳಗಡೆ ಯಾರೆಲ್ಲ ಮಾಡಿದವರು? ಅರ್ಜೆಂಟ್ ಅಂದ್ರು ಅದಕ್ಕೆ. ಆಮೇಲೆ ಆ ಹೆಣ್ಮಗನ್ ಬಿಟ್ಟು ನೀನ್ ಬೇರೆ ಏನೆಲ್ಲ ನೋಡಿದೆ? ರಂಜನ್, ಪ್ಲೀಸ್ ಬಿಲೀವ್ ಮೀ, ನನ್ನ ಕಣ್ಣಾರ ನೋಡಿರೋದನ್ನ ಹೇಳ್ತಿರೋದು. ನಿನ್ ಕಣ್ಣು ನೋಡ್ತಿದ್ರೇನೆ ಗೊತ್ತಾಗ್ತಿದೆ ನಿನ್ ಪ್ರಾಬ್ಲಮ್ ಏನು ಅಂತ. ಯು ಹ್ಯಾವ್ ಡಾರ್ಕ್ ಸರ್ಕಲ್ಸ್ ಪ್ರಿಯಾ. ಒಂದು ಹೊಸ ಜಾಗಕ್ಕೆ ಬಂದ್ರೆ ಎಲ್ರಿಗೂ ಹೀಗೆ ಅನ್ಸುತ್ತೆ, ಇದೆಲ್ಲ ತುಂಬಾ ಸಹಜ. ಸಹಜ ಅಂತಿದ್ಯಲ್ಲ ರಂಜನ್, ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ಅದಕ್ಕೇನು ಕಾರಣ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮುಂಬೈಯಲ್ಲಿ ಅಪಾರ್ಟ್ಮೆಂಟ್ ಲೈಫಿಂದ ನೀನು ಸಡನ್ ಆಗಿ ಇಲ್ಲಿಗೆ ಬಂದಿದ್ಯಾ. ತುಂಬ ದೊಡ್ಡ ಮನೆ ಬೇರೆ. ಯು ನೀಡ್ ಟು ಗಿವ್ ಯುವರ್ ಸೆಲ್ಫ್ ಟೈಮ್ ಟು ಗೆಟ್ ಯೂಸ್ ಟು ಆಲ್ ದಿಸ್. ಅದನ್ನು ಮಾತ್ರ ನೀನು ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನೀನು ಭಯಪಡದೇ ಇರು ಪ್ರಿಯಾ, ನಾನು ನಿನ್ನ ಜೊತೆನೇ ಇದ್ದೀನಲ್ಲ. ಆದರೆ ಅಲ್ಲೂ ಕೂಡ ನಾನು ಒಂಟಿಯಾಗಿದ್ದೆ ರಂಜನ್. ಲೆಟ್ಸ್ ಗೋ ಫಾರ್ ಎ ಡ್ರೈವ್ ಬಾ. ಹೈವೇಲಿ ಒಂದು ಡಾಬಾ ಇದೆಯಲ್ಲ, ಇವತ್ತಲ್ಲಿ ಹೋಗಿ ಊಟ ಮಾಡೋಣ. ವಾಟ್ಸೆ? ಅರೆ ಬಾ ಅಂತ ಹೇಳಿದ್ನಲ್ಲ, ಇಟ್ ವಾಸ್ ಜಸ್ಟ್ ಎ ಡೆವಲ್ಯೂಷನ್, ದಟ್ಸ್ ಆಲ್.
ಕಾಲಕ್ಕೆ ಫ್ರ್ಯಾಕ್ಚರ್ ಏನಾಗಿಲ್ವಲ್ಲ? ಇಲ್ಲ. ಇಲ್ಲಿಂದ ನಾ ಸೌಂಡ್ ಕೇಳಿಸಿದ್ದು, ಫುಟ್ ಸ್ಟೆಪ್ಸ್ ನನ್ನ ಕೇಳಿಸ್ತು, ಅದಕ್ಕೆ ಮೇಲಕ್ಕೆ ಹೋಗಿ ನೋಡಿದೆ. ಚಾಯ್ ಲೀಜಿಯ ಸಾಹೇಬ್. ಸಾಹೇಬ್ ನಾಯಿ ಮೇಡಮ್ ಜಿ ಲೀಜಿ ಬೇಡ. ಆ ಸೌಂಡ್ ನೀವು ಕೇಳಿಸ್ಕೊಂಡ್ರ? ಇಲ್ಲ, ನಾನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಓ, ಮೇನ್ ಡೋರ್ ಒಳಗಿಂದ ಮುಚ್ಚೆ ಇದೆ, ಹೋಲ್ ಮಾಡಿರೋ ಹಾಗೂ ಇಲ್ಲ. ಹಳೆ ಮನೆ ಅಲ್ವಾ, ಬೀದಿ ನಾಯಿಗಳ ಕೆಲಸ ಅನ್ಸುತ್ತೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ. ಹೆಲ್ಪ್ ಬೇಕಾದ್ರೆ ಕಾಲ್ ಮಾಡಿ. ಇತ್ತೀಚೆಗೆ ಸ್ಟ್ರೈಕ್ ಏನು ನಡೆದಿಲ್ಲ ಅಲ್ವಾ? ಇಲ್ಲ, ಈಗ ಅಂಥದ್ದೆಲ್ಲ ಏನಿಲ್ಲ. ನಮ್ಮ ಸಂಜಯ್ ಅವರು ಏನು ಹೇಳ್ತಿದ್ದಾರೆ? ಇನ್ಮೇಲೆ ಇಲ್ಲಿ ಬರೋದಿಲ್ವಾ? ಸ್ವಲ್ಪ ದಿವಸ ಅವ್ರು ಅಲ್ಲೇ ಇರ್ತಾರೆ. ಓ, ಈ ಊರಿನ ಮಹತ್ವ ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ದಿವಸ ಬೇರೆ ಕಡೆ ಇದ್ ಬರ್ಬೇಕು. ಸರಿ, ಪ್ರಿಯ ಈ ಮನೆ ಚೆನ್ನಾಗಿ ಸೆಟ್ ಆಗಿದೆಯಾ? ಏನೋ ಮನೆನಾ, ಅದನ್ನ ಹೆರಿಟೇಜ್ ಹೋಟ್ಲಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ.
ಹೌದು, ಪ್ರಿಯ ಪೇರೆಂಟ್ಸ್ ಏನ್ ಹೇಳ್ತಿದ್ದಾರೆ? ಪ್ರಾಬ್ಲಮ್ ಏನಿಲ್ಲ, ಅವಾಗವಾಗ ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ, ಬಟ್ ಇನ್ನು ಅವ್ರ ಅಪ್ಪನ ಹತ್ರ. ಯಾವುದಕ್ಕೂ ನೀನೇ ಅವ್ರ ಹತ್ರ ಒಂದ್ಸಲ ಮಾತಾಡಿ ನೋಡು. ಸರಿ ಹೋಯ್ತು, ನಿಮ್ಗೆಲ್ಲ ವಿಷಯನೂ ಗೊತ್ತಲ್ಲ ಫಾದರ್. ಆ, ನನಗೆಲ್ಲಾನು ಗೊತ್ತಿದೆ. ಅವ್ರ ಮುದ್ದಾದ ಮಗಳನ್ನೇ ಅಲ್ವಾ ನೀನು ಓಡಿಸ್ಕೊಂಡ್ಬಂದಿದ್ದು? ಆಹಾ, ಸ್ಟೋರಿ ಹಿಂಗೆ ಚೇಂಜ್ ಮಾಡಿದ್ರ? ಆ ರೀತಿ ಮಾಡಂತ ಹೇಳಿದ್ ನೀವೇ ಅಲ್ವಾ? ಆ ವಿಷಯದಲ್ಲಿ ನೀವು ನನಗೆ ಬರೆದಂಥ ಲೆಟರ್ಗಳೇ ನನ್ನ ತುಂಬ ಎನ್ಕರೇಜ್ ಮಾಡಿದ್ದು. ನಿಮ್ಮನ್ನ ನೋಡ್ತೀವಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಯಾರೊಬ್ರು ಕಾಯ್ತಾ ಇದ್ದಾರೆ. ಅಂದಾಗೆ ಆ ಮರಾಠಿ ಕೆಲಸ ಹೆಂಗ್ಸ್ ಎಲ್ಲಿದ್ದಾಳೆ? ಆ ಹೆಂಗ್ಸ್ ಕೂಡ ನನ್ನ ಜೊತೆನೇ ಇದ್ದಾಳೆ, ಅವಳು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾಳೆ. ಬಟ್ ಬೇರೆ ಏನೋ ಕೆಲವು ಸಮಸ್ಯೆಗಳಿದೆ ಫಾದರ್. ಪ್ರಿಯಾ ಬನ್ನಿ ಫಾದರ್. ಪ್ರಿಯಾ, ಫಾದರ್ ಏನಾಯ್ತು? ನೀನ್ ನಡಿ, ನಾನು ಬರ್ತೀನಿ. ಪ್ರಿಯಾ ಎಲ್ಲಿ ಹೋದ್ಲು ಇವಳು? Thank you.
ನೌ ಫೀಲಿಂಗ್ ಬೆಟರ್? ಗುಡ್. ಭಯ ಪಡೋಂಥದ್ದೇನು ಇಲ್ಲ, ಓವರ್ ಎಕ್ಸೈಟ್ಮೆಂಟ್ ಇಂದ ಆಗಿರೋ ಬ್ಲ್ಯಾಕ್ ಔಟ್. ನಾಳೆ ಕಂಪ್ಲೀಟ್ ಚೆಕಪ್ ಮಾಡೋಣ, ರಾತ್ರಿ ನಿದ್ರೆ ಬರೋಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ. ಓಕೆ, ಈ ಡ್ರಿಪ್ಸ್ ಪೂರ್ತಿ ಆದ್ಮೇಲೆ ನೀವು ಹೋಗ್ಬೋದು. ಸಿಸ್ಟರ್, ಈ ಮನೇಲಿ ನಡೀತಿರ ಘಟನೆಗಳಿಗೆಲ್ಲ ಏನು ಕಾರಣ ಅನ್ನೋದು ಈಗೀಗ ನನಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಯಾರು ಆ ಬೆಟ್ಟಿಗೆ ತೆಗೆದಿದ್ದು? ಪ್ರಿಯಾ, ಏನು ಸಮಸ್ಯೆ? ಏನಂದರೆ ಡಿಬುಕ್ ಅದು. ಡಿಬುಕ್ಕ? ಮನಃಶಾಂತಿ ಸಿಗದೆ ಶರೀರ ಬಿಟ್ಟೋದ ಜೋಧನ ಆತ್ಮನ ಡಿಬುಕ್ ಅಂತಾರೆ. ನಾವು ದೆವ್ವ ಅಂತ ಕರಿತೀವಿ. ಜೋಧರುಗಳು ಇದನ್ನ ರುಚಿನ್ ಅಂತ ಕರೀತಾರೆ. ಪೂರ್ವಕಾಲದಲ್ಲಿ ಶಾಂತಿ ಸಿಗದ ಆತ್ಮಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಅದನ್ನು ಭದ್ರವಾಗಿ ಇಡ್ತಾ ಇದ್ರು. ಅದರ ಹಿಂದೆ ಮುಖ್ಯವಾದ ವಿಷಯನೇ ಇದೆ. ಆ ಪೆಟ್ಟಿಗೆನ ಯಾವುದೇ ಪರಿಸ್ಥಿತಿಯಲ್ಲೂ ತೆಗಿಬಾರ್ದು. ಒಂದು ವೇಳೆ ತೆಗೆದ್ರೆ ಅದರಲ್ಲಿ ಬಂಧಿಸಿಟ್ಟಿರೋ ಡಿಬುಕ್ಕು ಜೀವ ಇರೋ ಯಾವ ಪ್ರಾಣಿ ಮೇಲೆ ಬೇಕಾದರೂ ಪ್ರವೇಶ ಮಾಡೋ ಅವಕಾಶ ಇರುತ್ತೆ. ಆ ಪೆಟ್ಟಿಗೆ ತೆಗೆದ ತಕ್ಷಣ ಆತ್ಮ ಪ್ರಿಯನ ದೇಹದೊಳಗೆ ಸೇರ್ಕೊಳ್ತೋ ಅಥವಾ ಈ ಮನೆಯೇ ಅದು ಆಕ್ರಮಿಸ್ಕೊಂಡಿದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ನಾವು ಈಗಿಂದಾಗಲೇ ಇದನ್ನೆಲ್ಲಾದರೂ ತೊಗೊಂಡೋಗಿ ಬಿಸಾಕ್ಬಿಡೋಣವಾ? ಅದರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಒಂದ್ಸಲ ಯಾವುದೇ ಆತ್ಮ ಪೆಟ್ಟಿಗೆಯಿಂದ ಆಚೆ ಬಂದಮೇಲೆ ಬೇರೆ ಶರೀರದೊಳಗಡೆ ಹೋದ್ಮೇಲೆ ಪೆಟ್ಟಿಗೆ ಜೊತೆ ಸಂಬಂಧನೇ ಇರಲ್ಲ. ಬೇರೆ ದಾರಿನೇ ಇಲ್ವಾ? ಅವಳನ್ನ ಕಾಪಾಡಬೇಕು ಅಂದರೆ ಮೊದಲು ಇದರಲ್ಲಿ ಏನು ಬರೆದಿದೆಯಾ ಅಂತ ನಾವು ತಿಳ್ಕೋಬೇಕು. ಫಾದರ್, ನನಗೊಂದು 10 ನಿಮಿಷ ಟೈಮ್ ಬೇಕು, ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ತೀನಿ. ಲೇಟ್ ಆಗಲ್ಲ ಬಿಡಿ. ಹಲೋ ಫಾದರ್, ಅಟ್ಯಾಚ್ಮೆಂಟ್ನ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿದ್ದೀನಿ. ಹಾ, ಮತ್ತೆ ನೀವು ಹೇಳಿದ್ದನ್ನ ಬಾಕ್ಸ್ ಮೇಲೆ ಇರೋದನ್ನ ಎರಡೂ ಸೇರಿಸಿ ಓದಿದ್ರೆ ಏನೋ ಚಿಕ್ಕ ಚಿಕ್ಕ ಕಾಂಪ್ಲಿಕೇಶನ್ ಇದೆ ಅನ್ಸುತ್ತೆ. ನಿಮ್ಗೆ ಏನಾದರೂ ಸಹಾಯ ಬೇಕಾಗ್ಬೋದು ಅಂತ ನನ್ನ ಸ್ನೇಹಿತನ ಅಡ್ರೆಸ್ನ ಮೇಲ್ ಮಾಡಿದ್ದೀನಿ. ಅವನು ಜೋಧ ಮತಸ್ಥ, ಮುಂಬೈನಲ್ಲಿ ಇರ್ತಾನೆ. ನೀವು ಹೋಗಿ ಮೀಟ್ ಮಾಡಿ. ನನಗೆ ಯಾಕೋ ಇದು ನಮ್ಮ ಶಕ್ತಿಗೂ ಮೀರಿದ ಕೆಲಸ ಅಂತ ಅನಿಸ್ತಾ ಇದೆ. ಒಬ್ರು ಜೋಧರ್ ಫಾದರ್ ಈ ಸಮಸ್ಯೆನ ಬಗೆಹರಿಸ್ಬೋದು ಅನಿಸುತ್ತೆ. ಅದು ಕೂಡ ಪ್ರಾಕ್ಟಿಕಲ್ ಆಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ ಫಾದರ್, ನೀವೇ ಹೀಗೆ ಹೇಳಿದ್ರೆ ನಾನೇನು ಮಾಡಕ್? ಒಂದು ಕೆಲಸ ಮಾಡು, ಮುಂಬೈಗೆ ಹೋಗಿ ಆ ಜೋಧರ್ ಫಾದರ್ನ ಹೋಗಿ ನೋಡು. ಮೇಲ್ ಕಳಿಸ್ತಾನೋ ನಿನ್ನ ಕ್ಲಾಸ್ಮೇಟೆ ಅಲ್ವಾ, ಅವನು ಸಹಾಯ ಮಾಡ್ತಾನೆ ಅನಿಸುತ್ತೆ. ಒಂದು ಕೆಲಸ ಮಾಡು, ಪ್ರಿಯಾ ಹತ್ರ ಇದೊಂದು ಅಪ್ಷಿಯ ಟ್ರಿಪ್ ಅಂತ ಹೇಳ್ಬಿಡು ನೀನು. ಅವ್ರ ಹೆಸರೇನಂತ ಹೇಳಿದೆ? ರಬಾಯಿ ಬೆನಿಯಾಮಿ. ಏಹಾಯ್ ಶಮಾಯ್ ರಬಾ ಮೇವರಾಕ್ ನೀಲಂ ಉಲಾಲಿಮಾಯ್ ಅಲೇಮಯ. ರಬಾಯ್, ಆಪಕೋ ಮಿಲ್ನೆ ಕೆ ಲಿಯೆ ರಂಜನ್ ಕರ್ಕೆ ಕೋಯ್ ಆಯಾ ಹೈ. ಉಸ್ಕೋ ಬುಲಾಓ. ಹಾಂ, ಬೇಮಾಸ್ ಪಿಕ್ಲೆ ಆಯೋ ಮಹಾರಮಾಹ ಮಿಲ್ನಾ ಅಲಿ ಯಾವುದೇ ಯಾವುದೀನ್ ಅಲ್ ಇಸ್ರೇಲ್ ವೇ ತರ್ಬೂಚಲಾಯೇ. Thank you.
ರಬಾಯ್ ಪ್ಲೀಸ್, ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಯು ಆರ್ ಮೈ ಓನ್ಲಿ ಆ್ಯಂಡ್ ಲಾಸ್ಟ್ ಆಪ್ಷನ್. ಜೋಧರ್ಗಳ ಜಾನಪದ ಕಥೆಯಲ್ಲಿ ಡಿಬುಕ್ಕೊಂದು ಕಲ್ಪನೆ ಮಾತ್ರ ಬೇಕು ಅಂದರೆ ಅದನ್ನು ನಿಮಿತ್ತ ಅನ್ಬೋದು. ನಿನ್ನಂಥ ಓದಿರೋ ಹುಡುಗರೆಲ್ಲ ಈಗಲೂ ನಂಬ್ತಿದ್ದೀರಾ? ಬಟ್ ನಡೀತಿರೋ ಘಟನೆಗಳು ನನ್ನನ್ನು ನಂಬಿಸೋ ಥರ ಇದೆ. ನೀವೊಂದ್ಸಲ ನನ್ನ ಜೊತೆ ಬರ್ತೀರಾ? ಜೋಧರ್ಗಳು ಯಾರೂ ನನಗೆ ಗೊತ್ತಿಲ್ಲ. ಕೊಚ್ಚಲಿ ಜೋಧರ್ಗಳ ಚರ್ಚ್ಗಳಲ್ಲಿ ನಾನು ಪ್ರೀಸ್ಟ್ ಆಗಿ ಕೆಲಸ ಮಾಡಿದ್ದೇನೆ. ಒಂದು ವೇಳೆ ಡಿಬೋಕ್ನ ಯಾರಾದರೂ ಸೃಷ್ಟಿ ಮಾಡಿದರೆ ಅದು ಸುಲಭವಾಗಿ ಇನ್ನೊಬ್ರು ಒಳಗಡೆ ಸೇರಲ್ಲ. ಶರೀರ ಮನಸ್ಸು ಒಂದಾಗದೇ ಇರೋ ದೇಹದೊಳಗೆ ಮಾತ್ರ ಅದು ಸೇರೋದಕ್ಕೆ ಸಾಧ್ಯ. ಇವನು ರಬಾಯಿ ಮಾರ್ಕಸ್, ನನ್ನ ಮಗ ರಂಜನ್. ಕೊಚ್ಚಲಿ ಇವನು ನನ್ನ ಜೊತೆ 10 ವರ್ಷ ನನ್ನ ಜೊತೆ ಇದ್ದ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಡಿಬುಕ್ ಬಗ್ಗೆ ಅಷ್ಟು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಅದಲ್ಲ, ಬೇರೆನೇ ಸಮಸ್ಯೆ. ಹಾಗಾಗಿ ನೀವು ಬೇರೆ ಯಾರ್ದಾದ್ರೂ ಸಹಾಯ ತಗೊಳ್ಳೋದು ಒಳ್ಳೇದನ್ಸುತ್ತೆ. ಪ್ರಿಯಾ. ರಂಜನ್, ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಸಮ್ ಗುಡ್ ನ್ಯೂಸ್. ಹೇಳ. ವಿ ಆರ್ ಗೋನ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ. ನೀನ್ ಅಪ್ಪ ಆಗ್ತಿದ್ಯಾ? ವಾವ್, ದಿಸ್ ಇಸ್ ಗ್ರೇಟ್ ನ್ಯೂಸ್. ತಪ್ಪದೆ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ಕೋಬೇಕು. ಯಾವಾಗ ಬರ್ತೀಯಾ? ನಾನು ಇವತ್ತೇ ಹೊರಟು ಬರ್ತೀನಿ. ಪ್ರಿಯಾ, ಜಸ್ಟ್ ಗಿವ್ ಮಿ 10 ಮಿನಿಟ್ಸ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ರನ್. ಅದು ನನ್ನ ವೈಫು, ಶಿ ಈಸ್ ಪ್ರೆಗ್ನೆಂಟ್. ಪ್ರಿಯಾ, ನನ್ನ ವೈಫ್ ಪ್ರೆಗ್ನೆಂಟ್ ಆಗಿದ್ದಾಳೆ. ಸದ್ಯ ಈಗ್ಲಾದ್ರೂ ಬಂದಿಲ್ಲ, ಕಾಲ್ ಕೂಡ ಎತ್ತಲಿಲ್ಲ. ಏನ್ ರಂಜನ್, ಎಕ್ಸೈಟ್ಮೆಂಟೇ ಇಲ್ಲ? ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಆಯ್ತು. ಒಂದ್ ವೇಳೆ ಡಿಬೋಕ್ನ ಯಾರಾದ್ರೂ ಸೃಷ್ಟಿ ಮಾಡಿದ್ರೆ ಅದು ಸುಲಭವಾಗಿ ಇನ್ನೊಬ್ರು ಒಳಗಡೆ ಸೇರಲ್ಲ. ಶರೀರ ಮನಸ್ಸು ಒಂದಾಗದೇ ಇರೋ ದೇಹದೊಳಗೆ ಮಾತ್ರ ಅದು ಸೇರಕ್ಕೆ ಸಾಧ್ಯ.
ಉದಾಹರಣೆಗೆ ಫಿಯರ್ ಸೈಕೋಸಿಸ್ ಹಾಗೆ ಮೆಂಟಲ್ ಅನ್ಸ್ಟೆಬಿಲಿಟಿ ಇರೋರಿಗೆ ಮಕ್ಕಳಿಗೆ ದೊಡ್ಡವರ ಅವಧಿಗೆ ಸಮಯ ತಗೊಳುತ್ತೆ. ಅವರ ಶರೀರ ಮನಸ್ಸು ಒಂದಾಗೋದಿಕ್ಕೆ ನಿಮ್ಮ ವಿಷಯದಲ್ಲಿ ಇವೆರಡೂ ನಡೆದಿಲ್ಲ. ನೀವಿವಾಗ ಏನ್ ಹೇಳಿದ್ರಿ? ನಿಮ್ಮ ಅನುಮಾನ ನಿಜ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ನಾವು ತುಂಬಾ ತಡ ಮಾಡಿದ್ದೀವಿ. ಡಿಬು ಗುರಿ ಮಾಡಿರೋದು ನಿಮ್ಮ ಹೆಂಡತಿ ಹೊಟ್ಟೆಲಿರೋ ಮಗು ಮೇಲೆ. ನನ್ನಿಂದ ನಿಮಗೆ ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ಅದನ್ನ ಆಚೆ ಬರ್ಸೋ ರಬಾಯಿ ಆ ಆತ್ಮಕ್ಕೆ ಮುಖ್ಯವಾದ ಶತ್ರು. ಅಂದಾಗೆ ರಂಜನ್, ಆ ರಬಾಯಿ ಬೇರೆ ಏನು ಹೇಳಿದ್ರು? ಅವ್ರು ನನ್ನ ಪರಿಸ್ಥಿತಿ ನೋಡಿ ನೆಕ್ಸ್ಟ್ ಡೇ ಕಬಾರ್ಡೋಸ್ಗೆ ಹೋಗು ಅಂತ ಹೇಳಿದ್ರು. ಆದರೆ ಪೂರ್ತಿಯಾಗಿ ನಾಶ ಮಾಡೇ ಹೋಗುತ್ತೆ ರಂಜನ್. ಯಾವುದೋ ಒಂದು ದಾರಿ ಇರುತ್ತಲ್ಲ ಮಾರ್ಕಸ್. ಮೇ ಬಿ ಆ ಮಗುಗೆ ಏನು ಬೇಕಾದರೂ ಆಗಲಿ ಪ್ರಿಯಾನ ರಕ್ಷಿಸಬಹುದಲ್ಲ. ಹಾಗೆ ಮಾಡಿದ್ರೆ ಮೊದಲು ತೊಂದರೆ ಆಗೋದು ಪ್ರಿಯಾ ಪ್ರಾಣಕ್ಕೆ, ಈಗದು ನಿಮ್ಮ ಮಗು ಅಲ್ಲ, ಇಟ್ಸ್ ಎನ್ ಈವಿಲ್ ಸ್ಪಿರಿಟ್. ಪ್ರಿಯಾ ಏನು ನೋಡಬೇಕು ಅಂದ್ರು, ಏನು ಮಾಡಬೇಕು ಅಂದ್ರು ಅದರ ಅನುಮತಿಯಿಂದನೇ ನಡೆಯುತ್ತೆ. ಮಗು ಹುಟ್ಟೋವರೆಗೂ ತಾಯಿ ಸುರಕ್ಷಿತವಾಗಿರಬೇಕು ಅನ್ನೋದೇ ಅದರ ಉದ್ದೇಶ. ಆತ್ಮನ ಈ ಲೋಕಕ್ಕೆ ಆಹ್ವಾನಿಸೋ ಮಾರ್ಗ ಅದು, ಕ್ಯಾರಿಯರ್ ಆಫ್ ದ ಸ್ಪಿರಿಟ್. ನಾನು ಅದು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹುಟ್ಟೋ ಮಗು ಗಂಡೋ ಹೆಣ್ಣೋ ಗೊತ್ತಿಲ್ಲದೆ ಇರೋದ್ರಿಂದ ಡಿಬುಕ್ ಮುಖ್ಯ ಉದ್ದೇಶ ಗೊತ್ತಾಗಬೇಕು ಅಂದರೆ ಮಗು ಜೆಂಡರ್ ಗೊತ್ತಾಗಬೇಕು. ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು. ಆದರೆ ನನಗೆ ಏನು ಮಾಡಲಿ ಮಾರ್ಕಸ್ ಹೇಳಿ? ನೀವು ನನ್ನ ಜೊತೆಗೆ ಬರೋಕ್ಕಾಗೋದಿಲ್ವಾ? ನಾನು ಬರ್ತೀನಿ, ಆದರೆ ಇವಾಗಲ್ಲ. ರಂಜನ್, ನಮಗೆ ಒಂದೇ ಒಂದು ಅವಕಾಶ ಇದೆ. ಅಷ್ಟರಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ಇದು ಕಂಸಾ ಲಾಕೆಟ್. ಇದು ಜೋಧರ ವಿಶ್ವಾಸಕ್ಕೆ ಪ್ರತೀಕ. ಇದು ಒಂದು ಕಾಲದವರೆಗೂ ನಿಮ್ಮನ್ನು ಕಾಪಾಡುತ್ತೆ. ಒಂದು ವಿಷಯ, ಮನೆಯಲ್ಲಿರೋ ಕನ್ನಡಿನೆಲ್ಲ ಮುಚ್ಚಬೇಕು. ರಿಫ್ಲೆಕ್ಷನ್ ಇರೋ ಜಾಗದಲ್ಲಿ ಸ್ಪಿರಿಟ್ ಪ್ರಭಾವ ಹೆಚ್ಚಾಗಿರುತ್ತೆ. ಫಾದರ್, ನಾನು ಪ್ರಿಯಾಗೆ ಏನು ಅಂತ ಹೇಳಬೇಕು? ತುಂಬ ದಿನಗಳಾದ್ಮೇಲೇ ಅವಳಿಷ್ಟು ಸಂತೋಷವಾಗಿರೋದು, ಆದರೆ ಇವಾಗ ನಾನು ಐ ರಿಯಲಿ ಡೋಂಟ್ ನೋ.
ಅವಳಿಗೆ ಇವಾಗ ಏನು ಹೇಳಬೇಡ, ನನ್ನ ಮಾತು ಕೇಳು. ಸಮಯ ಬಂದಾಗ ಅವಳೇ ಅರ್ಥ ಮಾಡ್ಕೊಳ್ತಾಳೆ ಎಲ್ಲಾನು. ಆದಷ್ಟು ಸುಲಭ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೂ ಸ್ವಲ್ಪ ಮ್ಯಾನೇಜ್ ಮಾಡಬೇಕಲ್ಲ ರಂಜನ್. ರಂಜನ್, ಏನ್ ಕೆಲಸ ಮಾಡಿದ್ಯಾ ನೀನು? ಮಿರರ್ಸ್ ಎಲ್ಲ ಹೊಡೆದಾಕಿ ಪೇಂಟ್ ಮಾಡಿ, ವಾಟ್ಸ್ ರಾಂಗ್ ವಿತ್ ಯು? ಅದೇನಂದ್ರೆ, ಅವತ್ತಾವತ್ತ ನೀನು ಮಿರರ್ ಅಲ್ಲಿ ರಿಫ್ಲೆಕ್ಷನ್ ನೋಡಿ ಭಯಪಟ್ಟೆ ಅಂದೆಲ್ಲ, ಅದಕ್ಕೋಸ್ಕರ. ನನಗೆ ಭಯನೇ ಇಲ್ಲ, ನೀನ್ ನನ್ ಜೊತೆ ಇದೆಯಲ್ಲ. ನಾನಿದ್ದೀನಿ ಬಿಡು, ಆದ್ರೆ ನನಗೀಗ ಮುಖ್ಯ ನಿನ್ ಸೇಫ್ಟಿ. ಸೇಫ್ಟಿ ಅಂದ್ರೆ ಇದೇನ್ ಹಾಂಟೆಡ್ ಹೌಸ್ ರಂಜನ್? ಮತ್ ಫಾದರ್ ಬೇರೆ ಮನೆ ತೋರಿಸ್ಬೋದಾಗಿತ್ತಲ್ಲ. ಹೌದು, ಈಗ ತುಂಬಾ ಮುಖ್ಯ. ಪ್ರಿಯಾ ನೋಡು, ಜೂನಿಯರ್ ರಂಜನ್ಗೆ ಇವಾಗ ಸೇಫ್ ಲ್ಯಾಂಡಿಂಗ್ ಕೊಡಿಸೋದು ಸೀನಿಯರ್ಗಳಾಗಿ ನಮ್ಮ ಕರ್ತವ್ಯ ತಾನೆ. Thank you.
ನೆಕ್ಸ್ಟ್ ಸ್ಕ್ಯಾನಿಂಗ್ ಮುಂಚೆ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ಫ್ರೀ ಆಗಿರ್ತೀಯ ಅಲ್ವಾ ರಂಜನ್? ನೆಕ್ಸ್ಟ್ ಸ್ಕ್ಯಾನಿಂಗ್ ಇನ್ನೊಂದು ವಾರ ಇದೆಯಲ್ಲ. ಡು ಯು ವಾಂಟ್ ಸಮ್ ಕಾಫಿ? ಹಲೋ, ಏನಿ ನಡುವೆ ನೀವಿಬ್ರು ಕಾಣಿಸ್ತಾ ಇಲ್ಲ, ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ನಾವೀಗ ಈ ಸೈಡ್ ಬರೋದು ಕಡಿಮೆ ಮಾಡಿದೀವಿ. ಅಂಕಲ್ ಕಾಣ್ತಾ ಇಲ್ಲ. ಅಪ್ಪನ ಬಗ್ಗೆ ಏನ್ ಹೇಳೋದು, ಅಲ್ಲಿ ಪೆನ್ಷನ್ ಕೊಡಕ್ಕೆ ಮೀಟಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ಅಪ್ಪ ಅಲ್ಲಿ ಮಾತಾಡಕ್ ಹೋಗಿದ್ದಾರೆ. ಸೈಲೆಂಟ್ ಆಗಿರು, ಯಾಕೆ ಹೀಗೆ ಹೊಗಳ್ತಾ ಇದ್ಯಾ? ಪ್ರಿಯಾ ಯಾಕೆ ಇಷ್ಟ ಟಯರ್ಡ್ ಆಗಿ ಕಾಣಿಸ್ತಿದ್ದಾರೆ? ಕರೆಕ್ಟ್ ಆಗಿ ಚೆಕ್ಅಪ್ ಮಾಡಿಸ್ತಾ ಇದೀರಾ ಅಲ್ವಾ? ಏ, ಅವ್ರು ನಿಮ್ ಫ್ರೆಂಡ್ ಅಲ್ವಾ, ಯಾಕೆ ಹೊಗಳ್ತಾ ಇದ್ಯಾ? ಹೇ ಸರ್, ಏನಾಗಿದೆ ನಿಮ್ಗೆ? ನಿಮ್ಗೆ ಹೇಳ್ತಿರೋದು ಸಿಟ್ ಡೌನ್. ಯಾರು ಹೀಗೆ ಹೊಗಳ್ತಾ ಇದ್ಯಾ? ನಾವೇನ್ ಹೊಡ್ತೀವಿ, ಆಮೇಲೆ ಸಿಗೋಣ. ಸರಿ, ಓಕೆ. ಏನಾಯ್ತು ನಿಮ್ಗೆ ಸಾದ್? ಪ್ರಿಯಾ, 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 ಮೌಷಿ. ಹಾ ಪ್ರಿಯಾ, ಕೋ ದೇಖಾ ಕ್ಯಾ ಹುವಾ? ಪ್ರಿಯಾ, 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 ಪ್ರಿಯಾ.
ಆಕ್ರೋಶ ಮಾತಾ ಮಿಯತ್ತ. ಮಾತಾ ರೋತ್ಸೆ ಆಗಿಲ್ಲ ರಂಜನ್, ಜಸ್ಟ್ ಸ್ಲೈಟ್ ಫ್ಲಕ್ಚುಯೇಷನ್ ಇನ್ ಬಿ ಪಿ ಅಷ್ಟೇ. ನಾನೊಂದು ಸೆಡೇಟಿವ್ ಕೊಟ್ಟಿದ್ದೀನಿ ನಿದ್ದೆ ಬರೋದಕ್ಕೆ. ನಾಳೆ ಹಾಸ್ಪಿಟ್ಲಲ್ಲಿ ಡೀಟೇಲ್ಡಾಗಿ ಒಂದು ಚೆಕಪ್ ಮಾಡೋಣ, ಓಕೆ? ರಂಜನ್, ಫಾರ್ ಸಮ್ ಒನ್ ಲೈಕ್ ಹರ್ ಐ ಥಿಂಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಫಿಮೇಲ್ ಸಪೋರ್ಟ್. ಅಂಡ್ ಐ ಥಾಟ್ ಅವರ್ ಮಾಮ್ ವಾಸ್ ಕಮಿಂಗ್. ಕಾಲ್ ಮಾಡಿದ್ದೀನಿ, ಒಂದು ಎರಡು ದಿವಸದಲ್ಲಿ ಬಂದ್ಬಿಡ್ತಾರೆ. ಹ್ಞೂ ಹ್ಞೂ, ಸರಿ, ನಾನು ಇನ್ನು ಬರಲಾ? ಹ್ಞೂ, ಲೆಟ್ ಹರ್ ಜಸ್ಟ್ ಸ್ಲೀಪ್, ಶೀಲ್ ಬಿ ಫೈನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೌಷಿ. ಹ್ಞೂ, ಪ್ರತೀಕಾರಕ್ಕೋಸ್ಕರ ಹೊರಟಿರೋದನ್ನ ಬಂಧಿಸೋದು ಅಷ್ಟು ಸುಲಭ ಅಲ್ಲ. ಅಬ್ರಾಮ್ ಮೆಜ್ರಾ, ಆ ವ್ಯಕ್ತಿ ಬಗ್ಗೆ ನಾವು ವಿಚಾರಿಸ್ಬೇಕು. ಅವ್ರಿಗೆ ಏನಾಯ್ತು ಅಂತ ತಿಳ್ಕೋಬೇಕು. ಛೇನಮಂಗಳಂ ಅನ್ನೋ ಸ್ಥಳದ ಬಗ್ಗೆ ಎಲ್ಲಾದರೂ ಕೇಳಿದ್ಯಾ? ಕೇಳಿದ್ದೀನಿ ನಾನು. ಇಲ್ಲಿಂದ ಎಷ್ಟೊತ್ತಾಗ್ಬೋದು? ಮೇಬಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್. ಅಲ್ಲೊಬ್ಬರನ್ನ ಭೇಟಿಯಾಗಬೇಕು, ಆದರೆ ಜೀವಂತವಾಗಿದ್ದಾರಾ ಗೊತ್ತಿಲ್ಲ. ಅವರು ಜೋಶುವಾ ಯಹೂದಿ, ಬಾಬಾ ಅವರ ಹಳೆ ಫ್ರೆಂಡು. ಆದರೆ ಫೋನ್ ನಂಬರು ಅಡ್ರೆಸ್ಸು ಗೊತ್ತಿಲ್ಲ. ಬೆಳಿಗ್ಗೆ ಹೋಗಿ ಹುಡ್ಕೊಣ್ವಾ? ಹ್ಞೂ, ಹೋಗೋದಾರಲ್ಲಿ ನಿಮ್ಮ ಆಫೀಸ್ನೂ ತೋರಿಸ್ಬಿಡು, ನೋಡ್ದಂಗಾಗುತ್ತೆ. ಈ ಜೋಶ್ವಾ ಯಹೂದಿ ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಸ್ವಲ್ಪ ಮುಂದೆ ಹೋಗಿ, ರೈಟ್ ಹೋಗ್ಲಿ ಸರ್. ಥ್ಯಾಂಕ್ಸ್. ಸಾವಿರದ ಒಂಬೈನೂರ 1964 ಜೋದ ಮತದಿಂದ ನನ್ನನ್ನು ಹೊರಗೆ ಹಾಕಿದ್ರು. ಕಾರಣ, ಪ್ರೀತಿ ಮಾಡಿದ್ದಕ್ಕೆ. ಎಲ್ಸಿ ಒಬ್ಬ ಕ್ರಿಶ್ಚಿಯನ್ ಹುಡುಗಿ,
ಕುಲ ಜಾತಿಗಳನ್ನ ನೋಡಿ ಪ್ರೀತಿ ಮಾಡೋದಕ್ಕೆ ಇವತ್ತಿನ ಹಾಗೆ ಇರಲಿಲ್ಲ. ಆ ದಿನಗಳಲ್ಲಿ ಅದೇ ದೊಡ್ಡ ಸಮಸ್ಯೆ. ಹುಡುಗಿ ಬೇಕಾ ಕುಲ ಬೇಕಾ ಅಂತ ಅವ್ರು ಕೇಳಿದಾಗ ಅವ್ರಿಗೇನು ಉತ್ತರ ಕೊಡದೆ ನಾನು ಅವ್ರನ್ನ ಕರ್ಕೊಂಬಂದ್ಬಿಟ್ಟೆ. ಇವತ್ತು ಹೆಸರಲ್ಲಿ ಮಾತ್ರ ಇದೆ ಯಹೂದಿ ಅಂತ, ಆದ್ರೆ ನಾನು ಯಹೂದಿ ಅಲ್ವೇ ಅಲ್ಲ. ಇವಾಗ ಒಂಟಿಯಾಗಿರ್ತಿದ್ರೆ ನೀವು? ಹಾ ಹೌದು ಕಣಪ್ಪ. ಆ ದಿನಗಳಲ್ಲಿ ಇಲ್ಲೊಂದು ಜೂಯಿಸ್ ಸೆಟ್ಲ್ಮೆಂಟ್ ಇರ್ತಿತ್ತು. ಒಬ್ಬೊಬ್ಬರಾಗಿ ಇಸ್ರೇಲ್ಗೆ ಹೊರಟೋಗ್ಬಿಟ್ರು. 1975 ಕೊನೆಯದಾಗಿ ಇಲ್ಲಿದ್ದೊಬ್ಬ ಜೋಧ ಹೊರಟೋಗ್ಬಿಟ್ಟ. ಇಲ್ಲಿರೋ ಜೋಧರ್ಗಳ ಬಗ್ಗೆ ಯಾವುದೋ ಒಂದು ಪುಸ್ತಕ ಬರ್ತಿದ್ದಾರೆ ಅಂತ ಬಾಬಾ ಹೇಳ್ದಾಗ ನಾನು ಕೇಳಿದ್ದೆ. ಹೀಬ್ರೋಲ್ಲಿ ಕಡೆಯ ಟೆಕ್ಸ್ಟ್. ಅದು ಪಬ್ಲಿಷ್ ಆಗ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅಂತ ಎಷ್ಟೋ ಸಲ ನನ್ನ ಹತ್ರ ಹೇಳ್ತಿದ್ರು, ಆದ್ರೆ ಅದಕ್ಕೆ ಮಿಕ್ಕದವ್ರು ಯಾರು ಒಪ್ಕೊಳ್ಲಿಲ್ಲ. ಆ ರಹಸ್ಯ ಹೊರಗಿನ ಪ್ರಪಂಚ ಗೊತ್ತಾಗ್ಬಾರ್ದು ಅಂತ ಅವ್ರ ಮೇಲೆ ಒತ್ತಾಯ ಹಾಕಿದ್ರು. ಅದರಲ್ಲಿರೋ ಎಲ್ಲಾ ನಿಜ ಸತ್ಯನ್ನ ಹೊರಗಡೆ ತಂದ್ರೆ ತಾನೆ ಎಲ್ಲಾ ಮತದವ್ರಿಗೂ ಆಧಾರ ಆಗೋದು. ಆ ಪುಸ್ತಕನ ನಾವೊಂದ್ಸಲ ನೋಡ್ಬೋದಾ? ಅಲ್ಲೇ ಯಾವ್ದೋ ಒಂದ್ ಶೆಲ್ಫ್ ಅಲ್ಲಿ ಇರುತ್ತೆ. ಇದುವರೆಗೂ ಅದನ್ನ ಹುಡುಕೊಂಡು ಯಾರು ಇಲ್ಲಿಗೆ ಬಂದಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಅದ್ರ ಬಗ್ಗೆ ಪೂರ್ತಿಯಾಗಿ ಮರ್ತೋಗಿದ್ದೆ. Beyond Jewish Folklore Eholat Kel Bashi Pawawa Banav Yodi Bishim Abraham Ezra Ana idin oligidi igle bartin nanu ai ನಾನು ಹೋಗ್ಬೇಕಾಗಿದೆ ಈಗ. ನೀನ್ ಇನ್ ಕಾಯ್ಬೇಡ, ಹೋಗು. ಯಾಕೆ ನನ್ನ ಒಬ್ಬಳನ್ನ ಬಿಟ್ಟು ಊರ್ಗ್ ಹೋಗ್ತಾ ಇದೀರಾ ನೀವು? ನಮ್ಗೋಸ್ಕರನೇ ಅಲ್ವಾ ನಾನು ಹೋಗ್ತಿರೋದು. ಆ ಊರಲ್ಲಿ ನಿಮ್ ಜಾತಿ ಹುಡುಗಿ ಸಿಕ್ಕಿದ್ರೆ ನನ್ನ ಮರ್ತೋಗ್ಬಿಡ್ತೀರಾ? ಏನ್ ಮಾತಾಡ್ತಿದ್ಯಾ, ನಾನು ಊರ್ಗ್ ಹೋಗ್ತಿರೋದಿದೆ ಮೊದಲೇ ಸರಿನಾ? ಅಪ್ಪನ ಜೊತೆ ಒಂದಷ್ಟು ದಿನ ಇದ್ದು ದುಡ್ಡು ಸಂಪಾದಿಸ್ಬೇಕು, ಆಮೇಲೆ ನಮ್ಮ ಮದ್ವೆ. ಈ ಸಲ ನಾನು ಊರಿಂದ ವಾಪಸ್ ಬಂದ ತಕ್ಷಣ ನಿನಗೊಂದು ಒಳ್ಳೆ ಉಡುಗೊರೆ ತರ್ತೀನಿ. ಯಾರಾದ್ರೂ ನಮ್ಮನೇಲಿ ನೋಡಕ್ಕೂ ಮೊದ್ಲೇ ಹೋಗ್ಬಿಡು ನೀನು. ಅಬ್ರಾಹಂ ಇಸ್ರಾ ಎಂಬ ಜೋದ ಹುಡುಗ ರೋಸಿ ಎಂಬ ಕ್ರಿಶ್ಚಿಯನ್ ಹುಡುಗಿಯ ನಡುವೆ ಇದ್ದಂತಹ ಪ್ರೀತಿಯಿಂದಾನೆ ಎಲ್ಲಾ ವಿಷಯಗಳು ಶುರುವಾಗಿತ್ತು. ವಲಸೆ ಬಂದಂತ ಜೋಧರ್ಗಳಲ್ಲೊಬ್ಬರಾದ ಯಾಕೂಬ್ ಎಜ್ರಾ ಅವರು ಬಹಳ ಪ್ರಖ್ಯಾತರಾಗಿದ್ರು. ಹೊರದೇಶದವ್ರ ಜೊತೆ ವ್ಯಾಪಾರ ಮಾಡಿ ಕೊಚ್ಚಿಲ್ಲಿ ತಮ್ಮ ವಾಣಿಜ್ಯ ಸಾಮ್ರಾಜ್ಯನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಿದ್ದಂತ ಕಾಲ ಅದು. ಕಸ್ಟಮರ್ಸ್ ಗುಡ್ ಕ್ವಾಲಿಟಿ.
ನಾನು ಕೇಳಿದ ವಸ್ತು ತಂದಿದ್ಯಾ ಇಸ್ರಾ? ಹಾ ತಂದಿದ್ದೀನಪ್ಪ. ಡಾಕ್ಟರ್ ಬೆನ್ ಸೆಂಟ್ ಮೀ. ಪ್ಲೀಸ್ ಸಿಟ್. ಯಾ ಓಕೆ ಥ್ಯಾಂಕ್ ಯು. ವಿ ವಿಲ್ ವರ್ಕ್ ಇಟ್ ಔಟ್, ಡೋಂಟ್ ವರಿ. ಇಸ್ರಾ, ಶನಿವಾರದವರೆಗೂ ಇಲ್ಲೇ ಇರಬೇಕು ನೀನು. ನಾವಿಬ್ರು ಒಂದ್ ಜಾಗಕ್ಕೆ ಹೋಗ್ಬೇಕು. ಸರಿಯಪ್ಪ. ವ್ಯಾಪಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಬೆಲ್ಲ ಎಂಬ ಜೂದ ಆಚಾರದ ತಂತ್ರ ವಿದ್ಯೆಗಳಲ್ಲಿ ಅಗ್ರಗಣ್ಯರಾಗಿದ್ರು. ಅದೇ ಅವರ ಗೆಲುವಿಗೆ ಮುಖ್ಯ ಕಾರಣ ಅಂತ ತುಂಬಾನೇ ದೃಢವಾಗಿ ನಂಬಿದ್ರು. ಜೂದರ್ಗಳ ಸ್ವರ್ಗ ಭೂಮಿ ಅನ್ನುವಂತಹ ಕನಸನ್ನ ನೆರವೇರಿಸುವುದಕ್ಕೆ ಸೈನಿಸ್ಟ್ ಅವರ ಜವಾಬ್ದಾರಿಯುತ ಮುಖ್ಯ ಪಟ್ಟಿಯಲ್ಲಿ ಇವರು ಕೂಡ ಇದ್ರು. ಇಲ್ಲಿ ತಾತ್ಕಾಲಿಕವಾಗಿ ಜೀವನ ನಡೆಸ್ತಾ ಇದ್ರು. ಯಾವತ್ತಾದ್ರೂ ಒಂದಿನ ಅವ್ರ ಕುಟುಂಬದ ಜೊತೆ ಅವ್ರ ಸ್ವಂತ ಊರಿಗೆ ಹೋಗ್ತೀವಿ ಅಂತ ಅವ್ರು ನಂಬ್ಕೊಂಡಿದ್ರು. ಯಾಕೆ ಇಷ್ಟು ತಡವಾಗಿ ಬರ್ತಿದ್ಯಾ? ಯಾರ ಕಣ್ಗೂ ಬೀಳ್ದಂಗ್ ಬರ್ಬೇಕಲ್ವಾ? ಏನೋ ಮುಚ್ಚಿಡ್ತಿದ್ದೀರಾ? ನಿಂಗೆ ಬರುವಾಗ ಒಳ್ಳೆ ಉಡುಗೊರೆ ತಂದಿದ್ದೀನಿ, ತೆಗೆದು ನೋಡು. ಹ್ಮ್, ಇದು ನಮ್ಮ ಮತದ ಆಚಾರದ ಪ್ರಕಾರ ಮದ್ವೆಗೆ ಮದ್ವೆ ಹೆಣ ಹಾಕೊಳ್ಳೋದು. ನೋಡು, ನಮ್ಮ ಮದ್ವೆಗೆ ನೀನ್ ಇದನ್ನೇ ಹಾಕೋಬೇಕು. ಚೆನ್ನಾಗಿದೆ ಅಲ್ವಾ? ಮನಸಲ್ಲಿ ಕಾವೇರಿ ಉಕ್ಕಿದೆ ಮೆಲ್ಲನೆ, ಗುಬ್ಬಚ್ಚಿ ಗೂಡನ್ನು ಬಿಟ್ಟಿದೆ ಹಾಗೇನೆ, ಅಲಂಕಾರ ಮಾಯೆ ಶುರುವು ಈ ದಿನವೇ, ಚಿಗುರಿತು ನನ್ನಲ್ಲಿ ಈ ಚಿಕ್ಕ ಕೋರಿಕೆ. ಈ ಶಿಲುಬೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಇನ್ನೇ ಮದುವೆ ಆಗ್ತೀನಿ. ನಾನು ಹೋಗ್ಬರ್ಲಾ? ಊರಿಗೆ ಹೋದ ತಕ್ಷಣ ನಮ್ಮಿಬ್ಬರ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ ನಾನು. ನೀರನ್ನ ವೈನ್ ಮಾಡ್ತಿದ್ರು ಆ ಕಾಲದಲ್ಲಿ, ಈಗ ವೈನ್ ವೈನೇ ನೀರ ನೀರೇ, ಎರಡು ಯಾವಾಗ್ಲೂ ಸೇರಲ್ಲ. ಜಾತಿಯಿಂದ ಹೊರಗಾಗ್ದವ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ,
ಯಾವತ್ತಿದ್ರು ನಾವ್ ಈ ಊರ್ ಬಿಟ್ಟು ಹೋಗೋರು ಅಂತ. ನಾವು ತುಂಬಾ ಸಾಧನೆ ಮಾಡ್ಬೇಕಾಗಿದೆ. ಮುಂದೆ ಭವಿಷ್ಯದಲ್ಲಿ ಆಳೋದು ಜೋಧರ್ಗಳಾದ ನಾವೇ. ಚೆನ್ನಾಗಿ ನೆನ್ಪಿಟ್ಕೋ, ನಿನ್ನ ಮನ್ಸಲ್ಲೂ ನಿನ್ನ ಗುರಿಯಲ್ಲೂ. ಅಲ್ಲ ಅಪ್ಪ. ಆ ಚಂದೀರ ಎಂದಾದರೂ ರವಿಯಾದರೆ ಆ ದಿನವೇ ನನ್ನಲ್ಲಿಯೇ ಬಂದು ಸೇರು ಮತ್ತೆ ನೀ ತೀರ ಸೇರೋ ಪುಟ್ಟ ದೋಣಿ ಎಲ್ಲ ನದಿಯ ದಾಟೋದಿಲ್ಲ ಬಾನು ಭೂಮಿ ಒಂದ ದಡಕ್ಕೆ ಬರೋ ಪ್ರತಿಯೊಂದು ದೋಣಿಯಲ್ಲೂ ಎಸ್ರೆ ಬರ್ತಾನ ಅಂತ ಕಾದು ಕಾದು ರೋಸಿ ನಿರಾಶೆಯಿಂದ ಹೋಗ್ತಿದ್ಲು. ಗುಬ್ಬಚ್ಚಿ ಗೂಡನ್ನ ಬಿಟ್ಟಿದೆ ಹಾಗೆ ಅಲಂಕಾರ ಮಾಯೆ ಶುರು ನಿಜ ಬಗ್ಲೆ ಯಾರಿ ಅವನು ನಮ್ಮನೆ ಮಾನ ಕಳೆ ಕೊಟ್ಟಿದ್ಯಾ? ದಯವಿಟ್ಟು ಅವನು ಯಾರಂತ ಹೇಳಮ್ಮ, ಮಾತಾಡಮ್ಮ. ನೀನ್ ಬಾಯಿ ಬಿಡಲ್ಲ ಅಲ್ವಾ? ಬಾರೆ ಇಲ್ಲಿ ಬಾರೆ ಬಾರೆ ಅಂದ್ರೆ ನೀನ್ ಇಲ್ಲಿ ಬಿಸಾಯ್ ಕೊಡಲ್ಲ ನಿಂಗೆ. ಎಷ್ಟೇ ಒತ್ತಾಯ ಮಾಡಿದ್ರು ಅವಳು ಎಜ್ರೆ ಹೆಸರನ್ನ ಯಾರಿಗೂ ಹೇಳಲೇ ಇಲ್ಲ. ಎಷ್ಟೋ ವಾರಗಳು ತಿಂಗಳುಗಳೇ ಕಳೆದೋಯ್ತು. ಕೊಟ್ಟ ನಾನು ಬರ್ತೀನಮ್ಮ. ರೋಸಿ, ನೀನಂದ್ರೆ ನನಗೆ ಪ್ರಾಣ. ಆದರೆ ನಾವಿಬ್ರು ಒಂದಾಗ ಬಹಳ ಅದೃಷ್ಟ ಇಲ್ಲ ಅನ್ಸತ್ತೆ. ನೀ ನನ್ನ ಮರ್ತು ಹೋಗ್ಬೇಕು ಹೆಸರು. ಸಲ್ಲಿ ಕಾವೇರಿ ಹರಿವು ನಿಂತನು ಚಿಗೂಡಿಗೆ ಎಂದಿಗೂ ಅಲಂಕಾರ ರೋಸಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಊರ್ನವ್ರಿಗೆಲ್ಲ ಗೊತ್ತಾಯ್ತು. ಅಲ್ಲಿ ಸಿಕ್ಕಂಥ ಹಾಳೆಯಲ್ಲಿ ಅವನು ಬರೆದಿದ್ದಂಥ ಮಾತುಗಳಿಂದ ಎಜ್ರಾ ಹೆಸರು ಬಯಲಾಯಿತು. ಎಜ್ರೆ ತಂದೆ ಅವನನ್ನು ಬಿಟ್ಟು ವಾರಕ್ಕೊಂದ್ಸಲ ತನ್ನ ಕುಟುಂಬ ನೋಡ್ಕೊಳ್ಳೋಕ್ಕೆ ಊರಿಗೆ ಬಂದು ಹೋಗ್ತಾಯಿದ್ರು. ಹಾಸಿಗೆ ಹಿಡಿದಿರೋ ತನ್ನ ತಾಯಿನ ನೋಡೋದಕ್ಕೆ ಎಜ್ರೆ ಒಂದಲ್ಲ ಒಂದಿನ ಬರದೇ ಇರ್ತಾನ ಅಂತ ಊರಿನ ಜನರೆಲ್ಲ ಎದುರು ನೋಡ್ತಾಯಿದ್ರು. ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಏನೇ ಇದ್ರು ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನೀವು ಸಮಾಧಾನವಾಗಿರಿ. ನೋಡಿ, ನಿಮ್ಮ ಮಗನ ಹತ್ರ ಮಾತಾಡ್ಬೇಕು ನಾನು. ಕೆಳಗಿಳಿಯ ಕೇಳಿ, ಇವನು ಇವತ್ತು ಉತ್ತರ ಕೊಡ್ಲೇಬೇಕು. ನಾನು ಹೇಳಿದ್ ನಿನಗೆ ಅರ್ಥ ಆಗಿಲ್ವಾ? ಇವರೆಲ್ಲರೂ ಇದ್ದಾರೆ ಅಂತ ತಾನೆ ನೀನು ಇಷ್ಟೊಂದು ಮಾತಾಡ್ತಿರೋದು? ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಗಾಡಿ ಎತ್ತೋ.
ಶಸ್ತ್ರ, ಗಾಡಿಯ ತೊನ್ನಲ್ಲ. ಸೋದಕ್ಕಾಗಲ್ಲ ಅಂತ ಡಾಕ್ಟ್ರು ಎಜ್ರಾ ತಂದೆಗೆ ಹೇಳಿಕೆ ಕೊಟ್ರು. ಎಜ್ರಾ ಆತ್ಮ ಶರೀರ ಬಿಟ್ಟು ಹೋಗುತ್ತೆ ಅನ್ನೋದನ್ನ ಅವ್ರ ತಂದೆ ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಮಂತ್ರತಂತ್ರಗಳ ಕಡೆ ತಿರುಗಿದ್ರು. ಆ ಆತ್ಮನ ಒಂದು ಮಂತ್ರ ಪೆಟ್ಟಿಗೆಯಲ್ಲಿ ಬಂಧಿಸಿಟ್ಟು ಟಿಬೂಕ್ನ ಸೃಷ್ಟಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು. ತನ್ನ ಒಬ್ಬನೇ ಮಗನ ಕೊಂದ ಮಾನವ ಕುಲಾನ ಅವನ ಜೀವದಿಂದಾನೇ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು. ಉಸಿರಿಲ್ಲದೆ ಇರೋ ತನ್ನ ಮಗನ ದೇಹನ ಈ ಭೂಮಿಗೆ ಅರ್ಪಿಸೋದಕ್ಕೆ ಅವ್ರ ತಂದೆ ತಯಾರಿರಲಿಲ್ಲ. ಎಜ್ರಾ ಆತ್ಮನ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಟಿಬೂಕ್ನ ಸೃಷ್ಟಿ ಮಾಡುವಂತಹ ತಂತ್ರ ಪೂಜೆಗಳನ್ನು ಅವರು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಈ ಊರಲ್ಲಿ ಕಡೇ ಜೋತ ಇಲ್ಲದೆ ಇರುವಂತ ಸಂದರ್ಭ ಬಂದಾಗ ಸೇಡು ತೀರಿಸ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದ ದೇಹದೊಳಗಡೆ ಸೇರಿಕೊಂಡು ಆ ಊರನ್ನೇ ನಾಶ ಮಾಡಬೇಕು ಅನ್ನೋ ಆಲೋಚನೆಯಿಂದ ಆ ಜೋತ ಮಂತ್ರವಾದಿ ಒಂದು ಟಿಬೂಕನ್ನು ಸೃಷ್ಟಿ ಮಾಡಿದ್ರು. ಟಿಬೂಕ್ನ ಸೃಷ್ಟಿ ಮಾಡೋಕ್ಕೆ ಸಂಪ್ರದಾಯದ ಪ್ರಕಾರ ಆ ದೇಹನ ಹುಳ್ಳುಬಾರ್ದು, ಸುಡ್ಲೂಬಾರ್ದು. ವಿಶೇಷ ಮಂತ್ರಗಳನ್ನು ಹೇಳಿ ಆ ಜೋದ ಮಂತ್ರವಾಗಿ ತನ್ನ ಮಗನ ದೇಹವನ್ನು ಅರಬ್ಬಿ ಸಮುದ್ರದಲ್ಲಿ ಇಳಿಸ್ಬಿಟ್ರು. ಸ್ಮಶಾನದಲ್ಲಿ ಹೂತಾಕಿದ್ದು ಎಜ್ರೆ ದೇಹ ಅಲ್ಲ, ಬರೀ ಒಂದು ಮಣ್ಣಿನ ಬೊಂಬೆ ಅನ್ನೋ ವಿಷಯ ಮಾತ್ರ ಅಲ್ಲಿರೋರು ಯಾರಿಗೂ ಗೊತ್ತಾಗಲೇ ಇಲ್ಲ. ದೇಶದಲ್ಲಿ ಕೊನೆಯ ಜೋದ ಇಲ್ಲದೆ ಇರುವಾಗ ಸೇಡು ತೀರಿಸ್ಕೊಳ್ಳೋದಕ್ಕೆ ಒಂದು ದೇಹ ಸಿಕ್ಕಾಗ ದೇಶವನ್ನೇ ಅಂತ್ಯಗೊಳಿಸೋಕೆ ಅಪಾರ ಶಕ್ತಿನ ಗಳಿಸೋದಕ್ಕೆ ಟಿಬೂಕ್ನ ಸೃಷ್ಟಿ ಮಾಡಿದ್ದಾನೆ. ಅವರೆಲ್ಲರೂ ಎಲ್ಲೋಗಿದ್ದಾರೆ ಫಾದರ್? ಎಷ್ಟೋ ವರ್ಷ ಆದ್ಮೇಲೆ ಅರಮನ್ ನೋಡ್ತಾ ಇದ್ದಾನಲ್ಲ, ಆ ಸಂತೋಷದಲ್ಲಿದ್ದಾನೆ. ನೇರವಾಗಿ ಮಾತಾಡಿ ಯಾವುದೇ ಸಮಸ್ಯೆಗಳಿದ್ರೂ ಬಗೆಹರಿಸ್ಬೋದು ಅಲ್ವಾ? ಹಾಗೆ ಬಗೆಹರಿದಿರೋದು ತುಂಬಾ ಇವೆ.
ಅಪ್ಪನಿಗಿನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಲ್ವಾ ಮಮ್ಮಿ? ನೀನು ಫೋನ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಈಗೋ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಆ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ? ಸಂಜಯ್. ರಂಜನ್ ಹಾಯ್. ಹೌದು, ನೆಕ್ಸ್ಟ್ ಶಿಪ್ಮೆಂಟ್ ಯಾಕೆ ಇಷ್ಟು ಡಿಲೇ ಆಗ್ತಿದೆ? ಗೋಡೌನಿಂದ ಬರಬೇಕಾಗಿದ್ದ ಕಂಟೈನರ್ ಇಷ್ಟೊತ್ತಿಗೆ ಬಂದಿರಬೇಕಲ್ಲ, ಅದರಲ್ಲಿ ಸ್ಪೇಸ್ ಇರುತ್ತೆ. ಅದನ್ನು ಅಕಮಡೇಟ್ ಮಾಡೋಷ್ಟು ಸ್ಟೋರೇಜ್ ಪ್ಲೇಸು ನಮಗಿದೆ ಸಂಜಯ್. ವಿ ಆರ್ ಗುಡ್. ಆಲ್ ರೈಟ್, ಬಟ್ ನಾವು ಕಳಿಸ್ತಾ ಇರೋದು ಹೈ ಲೆವೆಲ್ ರೇಡಿಯೋ ಆಕ್ಟಿವ್ ವೇಸ್ಟೇಜ್ನ. ಯು ಗಾಟ್ ಟು ಬಿ ವೆರಿ ಕೇರ್ಫುಲ್. ಐ ನೋ, ಐ ವಿಲ್ ಹ್ಯಾಂಡಲ್ ಇಟ್. ಬಾಯ್ ಸಂಜಯ್. ಮನೆ ಒಟ್ಟಿಗೆ ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ನಿಮ್ಮ ಅಪ್ಪನಿಗೆ ನಮ್ಮೂರಲ್ಲಿ ಸೆಟ್ಲ್ ಆಗೋದು ಇಷ್ಟ ಇಲ್ಲ. ಅವ್ರೇನಾದ್ರೂ ಒಪ್ಕೊಂಡ್ರೆ ನಾವೆಲ್ಲರೂ ಸೇರಿ ಇಲ್ಲಿ ಸಂತೋಷವಾಗಿರ್ಬೋದು. ಅಯ್ಯಯ್ಯೋ, ಅಮ್ಮನೂರ್ ಗುಡಿಗೆ ನಾಳೆನೆ ಬರಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಅದು ಸಾಯಂಕಾಲ ತಾನೆ. ರಂಜನ್ ಜೊತೆ ಹೋಗ್ಬೋದಮ್ಮ. ಮಗು ತುಂಬಾ ಆರೋಗ್ಯವಾಗಿದೆ. ಹಿಸ್ ಮೂವಿಂಗ್ ಸರ್ಪ್ರೈಸ್. ಮಗುವಿನ ಜೆಂಡರ್ ಏನು ಅಂತ ಹೇಳೋದು ಕಾನೂನು ವಿರೋಧ ಅಂತ ಗೊತ್ತಿಲ್ವಾ ಫಾದರ್ ನಿಮ್ಗೆ? ಅದು ಅಲ್ಲದೆ ಅದು ಇಲ್ಲೀಗಲ್. ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ತಿರೋದಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸ್ಕ್ಯಾನ್ ರಿಪೋರ್ಟ್. ಪ್ಲೀಸ್ ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಥ್ಯಾಂಕ್ ಯು. ಸಾಹೇಬ್. ರಂಜನ್. ಹಾ ಹೇ ಸಾಬ್. ಅಂದರ್ ಹೇ ಬುಲಾವ್. क्या हो रहा है इधर? काई नहीं साहब, इसका दूसरा जोड़ी ढूंढ रही थी, पता नहीं कहां खो गया है. शफी बा, मेलोग मतारना. हाँ मौशी. हाँ कॉफी लेके आओ. ರಂಜನ್, ಒಂದಷ್ಟು ದಿನದಿಂದ ಈ ಮನೇಲಿ ನಡೀತಿರೋ ಘಟನೆಗಳನ್ನೆಲ್ಲ ನಾನು ನೋಡ್ತಿದ್ರೆ ನನಗೇನು ಅನಿಸ್ತಿದೆ ಅಂದರೆ, ಈ ಡಾಟ್ಸ್ನ ಜಾಯಿನ್ ಮಾಡ್ತಾ ಹೋದರೆ ಒಂದು ಗೊಂಬೆ ಕ್ರಿಯೇಟ್ ಆದಂಗಿದೆ. ಇಲ್ಲಿರೋವಂಥ ಆ ಆ್ಯಂಟಿಕ್ ಸ್ಟೋರ್ನ ಬಾಕ್ಸ್, ಅವತ್ತು ರಾತ್ರಿ ನೀನು ಕೇಳಿದಂತಹ ಫುಟ್ ಸ್ಟೆಪ್ಸ್, ಮಿಸ್ ಆಗಿರೋ ಪ್ರಿಯಾ ಆ್ಯಂಕ್ಲೆಟ್, ಆಮೇಲೆ ಕರ್ನಲ್ ನಂಬಿಯರ್ ಕೊಟ್ಟಿರೋ ಕಂಪ್ಲೇಂಟ್. ರಂಜನ್, ನನ್ನ ಹತ್ರ ಏನಾದರೂ ವಿಷಯ ಮುಚ್ಚಿಡ್ತಿದ್ದೇನು? ರಂಜನ್, ನೀನು ಸ್ವಲ್ಪ ಕೆಳಗಡೆ ಹೋಗು, ಅವರು ಕರೀತಾ ಇದ್ದಾರೆ. ಸರ್, ನಾನಿಲ್ಲಿ ಬಂದ್ಮೇಲೇ ಇಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಎಲ್ಲ ಅವನಿಗೆ ಅರ್ಥ ಆಗ್ತಾ ಇರೋದು. ಇದೆಲ್ಲ ಮೊದಲೇ ನಿಮ್ಗೆ ಹೇಳಬೇಕು ಅಂತಿದ್ದೆ, ಬಟ್ ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗದಿರೋ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಏನು ಹೇಳಿ ನಂಬಿಸ್ಲಿ? ನೀವು ಹೇಳ್ತಿರೋ ವಿಷಯಗಳನ್ನೆಲ್ಲ ಕೇಳ್ತಿದ್ರೆ ಸೆಬಾಸ್ಟಿಯನ್ ಇದರ ಫಸ್ಟ್ ವಿಕ್ಟಿಮ್ ಅನ್ಸುತ್ತೆ. ಸೊ ವಾಟ್ಸ್ ನೆಕ್ಸ್ಟ್ ಫಾದರ್? ಎಕ್ಸಾರ್ಸಿಸಂ. ಬಾ ಮಗಳೇ. ರಂಜನ್, ನಾವಿನ್ನು ಹೊರಡೋಣವಾ? ದೀಪ ಆರಾಧನೆಗೆ ಮುಂಚೆ ನಾವಲ್ಲಿರಬೇಕು. ಬಾ. ಎಕ್ಸಾರ್ಸಿಸಂ ಒಂದೇ ಇದಕ್ಕೆ ದಾರಿ ಇರೋದು.
ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು. ಅದಕ್ಕೂ ಮೊದಲು ಆ ಬುಕ್ಕಲ್ಲಿರೋ ವಿಷಯ ನಿಜಾನಾ ಅಂತ ತಿಳ್ಕೊಳ್ಳೋಕ್ಕೆ ಜೋ ಸೆಮೆಟ್ರಿಲಿ ಅಬ್ರಾಹಂ ಮೇಜ್ರ ಸಮಾಧಿನ ಒಡೆದು ನೋಡಬೇಕು. ಅದಿರೋ ಪ್ಲೇಸು ಒಂದು ಪ್ರೊಟೆಕ್ಟೆಡ್ ಹೆರಿಟೇಜ್ ಸೈಟು ಮಾರ್ಕಸ್. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ದೇಶದ ರಕ್ಷಣೆಗಾಗಿ ನಾವು ಇದನ್ನು ಮಾಡಲೇಬೇಕು. ಶರೀರನ ಸಮುದ್ರದಲ್ಲಿ ಬೀಳಿಸಿದಾನೆ. ಆ ಬುಕ್ಕಲ್ಲಿರೋದು ನಿಜಾನೇ. ನೀನೇ ಕಾಪಾಡಬೇಕಮ್ಮ. ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾರ್ಕಸ್. ಅದೀಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ. ಎಕ್ಸಾರ್ಸಿಸಂ ಪೂರ್ತಿಯಾಗೋದಕ್ಕೆ 10 ಜನ ಜೋತರು ಬೇಕು. ಆದರೆ 10 ಜನ ಈ ಟೈಮಲ್ಲಿ? 10 ಜನರ ವಿಶ್ವಾಸ ಇದ್ರೇನೆ ಜೋದ್ರ ಮತದಲ್ಲಿ ಏನಾದರೂ ಕೆಲಸ ಆಗೋದು. ಆಮೇಲೆ ಇದೆಲ್ಲ ಮುಗಿದು ಬೆಳಗಾಗೋ ಅಷ್ಟರಲ್ಲಿ ಡಿಬೂಕ್ನ ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕ್ಬೇಕು. ಅದು ಕೂಡ ಎಬ್ರಾಹ್ ಮೇಜ್ರಾ ದೇಹನ ಹಾಕಿ ಜಾಗದಲ್ಲೇ. ಆಗಲೇ ಎಕ್ಸಾರ್ಸಿಸಂ ಪೂರ್ತಿಯಾಗೋದು. ಟೈಮ್ ಇಲ್ಲ ರಂಜನ್,
ಆರ್ ಆಲ್ರೆಡಿ ಲೇಟ್. ಫಾದರ್, ಏನ್ ನಡೀತಿದೆ ಹೇಳಿ. ಸುಂದರ್, ದಿಸ್ ಇಸ್ ಎಮರ್ಜೆನ್ಸಿ. ಇನ್ ಒನ್ ಅವರ್ ಅಲ್ಲಿ ಯಾವುದೇ ಕಾರಣಕ್ಕೂ ಸೆನೆಗೋ ಕೇರ್ ಟೇಕರ್ ಇಲ್ಲಿ ಇರಬೇಕು ವಿತ್ ದ ಕೀಸ್. ಇದು ಅನ್ಅಫಿಷಿಯಲ್. ಆಮೇಲೆ ಈ ಊರಲ್ಲಿ ಜೋಧ ಮತದವರು ಎಲ್ಲೆಲ್ಲಿದ್ದಾರೆ ಅಂತ ಕರೆಕ್ಟ್ ಆಗಿ ಕಂಡಿಡಿದು ಹೇಳು. ಹೋಟೆಲ್ಸ್, ರೂಮ್ಸ್ ಎಲ್ಲಾ ಕಡೆ ನೋಡಿ ಹೇಳು. ರಂಜನ್, ಓ ಶಫೀನ್, ಮಾತಾಡಿ ಫಾದರ್. ನನ್ನನ್ನು ಯಾಕೆ ಕಟ್ ಹಾಕಿದ್ದೀರಾ? ಸೇ ಸಮಥಿಂಗ್ ಪ್ರಿಯಾ. ಇಟ್ಸ್ ಯು ರಂಜನ್, ಎಬ್ರಹಾಮ್ ಇಸ್ರಾ ನಿನ್ನೊಳಗೆ ಇರೋದು. ಯಾಕೋಬ್ ಇಸ್ರಾ ಸೇಡ್ ತಿಳಿಸ್ಕೊಳ್ಳೋ ಆಲೋಚನೆನ ಎಬ್ರಹಾಮ್ ಇಸ್ರಾ ಆತ್ಮ ನಿನ್ನೊಳಗಿದ್ರೇನೆ ನೆರವೇರಿಸ್ಕೊಳ್ಳೋಕ್ಕಾಗೋದು. ಈ ದೇಶನ ಅಂತ್ಯ ಮಾಡೋಕಿ ನೀನೇ ರಂಜನ್. ವಾಟ್ ರಂಜನ್? ಅವತ್ ರಾತ್ರಿ ಇಟ್ ವಾಸ್ ಅ ಟ್ರ್ಯಾಪ್ ಲೇಟ್ ಫಾರ್ ಯು. ಮಾತಾ ಮಿಯತ್ತ, ಪ್ರಿಯಾ,
ಪ್ರಿಯಾ. ಆ ಸಮಯದಲ್ಲಿ ನಿನ್ ಕೈಲಿದ್ದ ಆಕ್ಸಿಸ್ ಕಾರ್ಡ್ ನೋಡಿ ತೊಂದರೆ ಎದುರಾಗ್ಬೋದು ಅಂತ ತಿಳ್ಕೊಂಡು ರೇಡಿಯೋ ಆಕ್ಟಿವ್ ಹಬ್ಬಗೋದೆ. ದೊಡ್ಡ ಅಪಘಾತನ ಸೃಷ್ಟಿ ಮಾಡೋ ನಿನ್ನೊಳಗೆ ಒಂದು ಪಾಸ್ವರ್ಡ್ ಇಟ್ಕೊಂಡಿದ್ದೆ. ಡಿಬುಕ್ ಆಕ್ರಮಣಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಎಬ್ರಾಮ್ ಮೆಜ್ರಾ ಬಗ್ಗೆ, ಯಾಕೋಬ್ ಎಜ್ರಾ ಪ್ರತೀಕಾರದ ಬಗ್ಗೆ ಅದರಲ್ಲಿ ಓದ್ದೆ. ಇಟ್ಸ್ ಆನ್ ರಂಜನ್ ಫಾದರ್, ರಂಜನೆ ಟಾರ್ಗೆಟ್. ಪೆಟ್ಗೆಯಿಂದ ಆಚೆ ಬಂದ ಎಬ್ರಾಮ್ ಮೆಜ್ರಾ ಆತ್ಮ ಪ್ರಿಯಾ ಮಗು ಒಳಗಡೆ ಸೇರ್ಕೊಂತು. ಪ್ರಿಯಾ ಅದ್ರ ಕೈವಶ ಆಗಿದ್ದಾಳೆ. ಅದ್ರ ಆಸೆಗಳನ್ನ ಪ್ರಿಯಾ ಮೂಲಕ ತೀರಿಸ್ಕೊಂತಿದೆ. ದೇಶನ ಸುಲಭವಾಗಿ ನಾಶ ಮಾಡೋ ದಾರಿ ಅದಕ್ಕೆ ಸಿಕ್ಕಿದೆ. ರೇಡಿಯೋ ಆಕ್ಟಿವ್ ಹಬ್ಬೊಳಗೋಗಿ ಸೇಫ್ಟಿನ ಮುರಿದು ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಇಂದ ಜನರು ಸಾಯೋದನ್ನ ನೋಡ್ಬೇಕು ಅನ್ಕೊಂತು. ಅದು ರಂಜನ್ನಿಂದ ಮಾತ್ರ ಸಾಧ್ಯ ಆಗೋದು. ನಂಗೆ ಮಾತ್ರ ಇನ್ನೂ ಒಂದು ಸಂದೇಹ ಉಳ್ಕೊಂಡಿದೆ ಫಾದರ್. ಶರೀರ ಮನಸ್ಸು ಒಂದಾಗದೆ ಇರೋ ದೇಹದೊಳಗ್ ಮಾತ್ರ ಅದು ಸೇರಕ್ ಸಾಧ್ಯ. ಉದಾಹರಣೆಗೆ ಫಿಯರ್ ಸೈಕೋಸಿಸ್ ಹಾಗೆ ಮೆಂಟಲ್ ಅನ್ಸ್ಟೆಬಿಲಿಟಿ ಇರೋರಿಗೆ. ಫಾದರ್, ರಂಜನ್ಗೆ ಆತರದ್ದೇನಾದ್ರೂ ಹೈವೇನಲ್ಲಿ ನಡೆದ ಆಕ್ಸಿಡೆಂಟ್ ಅಲ್ಲಿ ಅವರಪ್ಪ ಅವರಮ್ಮ ಇಬ್ಬರು ತೀರ್ಕೊಂಡ್ರು. ಆ ಘಟನೆ ಅವನ ಮನಸ್ಸಿಗೆ ತುಂಬಾ ನೋವು ಕೊಡ್ತು. ನನ್ನ ತಂಗಿ ನನ್ನ ಭಾವನ ಕಳ್ಕೊಂಡಿರೋ ನೋವುಗಿಂತ ರಂಜನ್ ಪರಿಸ್ಥಿತಿ ನನಗೆ ತುಂಬಾ ನೋವು ಕೊಡ್ತು. ಅದಾದ್ಮೇಲೆ ಅವನು ಮೊದಲ ತರ ಇರಲಿಲ್ಲ. ಮತ್ತೆ ಮೊದಲ ತರ ಬದಲಾಗೋದಕ್ಕೆ ತುಂಬಾ ಸಮಯ ತಗೊಂಡ. ನಾನು ಅವನ್ನ ಚರ್ಚ್ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದೆ. ಅಲ್ಲಿ ಅವನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಹೈಯರ್ ಸ್ಟಡೀಸ್ಗೋಸ್ಕರ ಮುಂಬೈಗೆ ಹೋದ. ಹಾಗಾದ್ರೆ ಕನ್ಫರ್ಮ್ ಫಾದರ್, ಪ್ರಿಯಾ ಪರಿಸ್ಥಿತಿ ನೋಡಿ ಮತ್ತೆ ಮೆಂಟಲ್ ಡಿಸ್ಟ್ರೆಸ್ಗೆ ಗುರಿಯಾದ ರಂಜನ್ನ ಡಿಬೋಕ್ ಆಕ್ರಮಿಸಿತ್ತು. ಎಬ್ರಾಮ್ ಮೆಜ್ರಾ ಆತ್ಮದ ಗುರಿ ಹುಡುಗ ಆಗಿರ್ಬೇಕು. ಹಾಗಾದ್ರೆ ಹುಟ್ಟೋ ಮಗು ಗಂಡಾಗಿರ್ಬೇಕು. ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಗಂಡ್ಮಗು ಅಂತ ಕನ್ಫರ್ಮ್ ಆಗಿದ ತಕ್ಷಣ ಡಿಬೋಕ್ ರಂಜನ್ ಒಳಗೆ ಇದೆ ಅಂತ ಕನ್ಫರ್ಮ್ ಆಯ್ತು. ಆದ್ರೆ ಆ ವಿಷಯ ರಂಜನ್ ಗೊತ್ತಾದ್ರೆ ಎಕ್ಸಾರ್ಸಿಸಂಗೆ ಅವಕಾಶ ಇಲ್ದಂಗಾಗುತ್ತೆ. ಅದಕ್ಕೆ ಡಿಬುಕ್ ಪ್ರಿಯಾನ ಆಕ್ರಮಿಸಿರೋ ಹಾಗೆ ನಾವೆಲ್ಲಾರನು ನಂಬಿಸಿದ್ವಿ. ಪ್ರಿಯಾನು ಅದಕ್ಕೆ ತಯಾರಾದ್ಲು. ಕಳಿಸೋದಕ್ಕೆ ಇವನ್ ಮನಸ್ಸು ಬಲವಾಗಿ ಪ್ರಯತ್ನಿಸಬೇಕು. ಆ ಪ್ರಯತ್ನದ ತೀವ್ರತೆ ಮೇಲೇನೆ ಈ ಎಕ್ಸಾರ್ಸಿಸಂ ಗೆಲುವು ಆಧಾರವಾಗಿರೋದು. ಭಾಷೆ ಗೊತ್ತಿರೋ ಜೋಧ ಮತದ ಟೂರಿಸ್ಟ್ಗಳನ್ನು ಇವ್ರಿಗೆಲ್ಲ ವಿಷಯನೂ ಈಗಾಗಲೇ ತಿಳಿಸಿದ್ದೀನಿ. ಫಾದರ್ ಪ್ಲೀಸ್. ಪ್ರಿಯಾ, ಯು ಶುಡ್ ಸ್ಟೇ ಬ್ಯಾಕ್. ಲೋ ನಫ್ಸಿಗ್ ಇತ್ ಹಠೆ ಫೀಲ ಹಿತ ಹಾಸ್ಯಕ್ ಹಕೋಲ್ ಕಿರಾಯ ಲಫ್ತಿಕ್ ಒತ ಹಲ್ಲೋ ಲವಿ ಹೆತ್ ಅನ್ ಯಶ್ಮೋ ಲಖ್ ಅಲ್ಕೋಲ್ ಹಠ ಸೌಂಡ್ ಸದಾ ಕೀ ಪುಯಾ
ಒಂದು ಹ್ಯಾಪಿ ನ್ಯೂಸ್ ಇದೆ. ಗಾಟ್ ಇಟ್. ಜೂನಿಯರ್ ನೋಡಕ್ಕೆ ನಾನೇ ಬರ್ತೀನಿ. ಬೇಗ ಬನ್ನಿ, ಐ ವಿಲ್ ವೇಟ್ ಫಾರ್ ಯು. ಬೈ ಮಾರ್ಕಸ್. ಲೋ, ಇಲ್ಲಿರೋ ಬಿಲ್ಡಿಂಗ್ ಎಲ್ಲ ನಮ್ ಸ್ವಂತ ಕಣ. ಬಾಂಬೆ ನನ್ ಕಂಟ್ರೋಲ್ ಅಲ್ಲಿ ಇದೆಯೋ? ಮುಗಿತಾ, ಎದ್ದೋಗಲೆ. ಇದು ಬಾಂಬೆ ಕಣೋ, ಬಾಂಬೆ. ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಕೆಲಸ ಮಾಡ್ಬೇಕು. ಕೆಲಸ ಮಾಡು ಅಂತ ಹೇಳ್ತಾ ಇದೀಯ, ಆದ್ರೆ ಕೆಲಸನೇ ಸಿಗ್ತಾ ಇಲ್ಲ. ಹೋಗಿ ಟೀ ಅಂಗಡಿ ಎಲ್ಲಾದ್ರೂ ಕೆಲಸ ಮಾಡ್ಬೇಕು. ಇಲ್ ಬಂದ್ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಉದ್ದಾರ ಆಗಕ್ಕೆ ಏನಾದ್ರೂ ಕೆಲಸ ಮಾಡ್ಬೇಕು ಮಗ. ಸುಮ್ನೆ ಯಾಕೋ ಟಾರ್ಚರ್ ಕೊಡ್ತೀಯ,
ಟೈಮ್ ಚೆನ್ನಾಗಿದ್ರೆ ಸಿಗ್ಬೇಕಾಗಿರೋದೆಲ್ಲ ಸಿಗುತ್ತೆ. ಎಲ್ಲಿ ಸಿಗುತ್ತೋ. ಏ ಸಿಗುತ್ತೆ ಕಣ. ಮಗ ಏನ ಅದೇನು ಅಂತ ನೋಡು. ಏನಿಲ್ವ. ಸರಿಯಾಗಿ ನೋಡು. ಏ ಮಗ ಏನೋ ಪೆಟ್ಟಿ ಹಾಕೋಣ. ಏ ಹುಷಾರು ಕಣ. ಅಯ್ಯಪ್ಪ ಇರೋ ನಾನು ಬರ್ತೀನಿ. ಇದೇನು ಇಷ್ಟಪ್ಪ ಕಲ್ಲು. ಅಯ್ಯೋ ಲೋ ಮಗ ಏನೋ ಇದು. ಏ ನನಗೇನೋ ಗೊತ್ತಾಗುತ್ತೆ, ಶ್ರೀಮಂತರ ಮನೆ ಪೆಟ್ಟಿಗೆ ಅನ್ಸುತ್ತೆ. ತುಂಬಾ ಭಾರ ಇದೆ, ಒಳಗಡೆ ಚಿನ್ನಗಿನ ಇರ್ಬೇಕು. ತೆಗೆದ್ ನೋಡ್ಲಾ. ಏನ್ ಇಲ್ಲೇ ತೆಗಿತ್ಯಾ, ರೂಮ್ ಹೋಗೋಣ ಬಾರೋ. ಮಗ ಏನೇ ಇದ್ರು 50-50 ಕಣ. 50-50 ಪೂರ್ತಿ ನೀನೇ ತಗೋಣ. ಏನೋ ಹೇಳ್ತಾ ಇದೀಯಾ. ಬಂದ್ಬಿಟ್ಟ 70-30. ಇಲ್ಲ ಕಣ, ನೋಡಿದ್ ನಾನು ಬಾರ ಬರ್ತೀರ ಅಂದ್ ನಾನು. ನನಗೆ 30